ॐ अस्पर्शयोगो वै नाम सर्वसत्त्वसुखो हितः अविवादो अविरुद्धश्च देशितस्तं नमाम्यहम् अविवादो अविरुद्धश्च देशितस्तं नमाम्यहम् श्रीगुरुभ्यो नमः हरिः ॐ अगजाननपद्मार्कं गजाननमहर्निशम् अनेकदन्तं भक्तानां एकदन्तमुपास्महे अखण्डमण्डलाकारम् व्याप्तं येन चराचरं तत्पदं दर्शितं येन तस्मै श्रीगुरवे नमः अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् वन्देतं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयम् सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमहासद्गुरुभ्यो नमः श्रीश्रीसच्चिदानन्देन्द्र सरस्वती सद्गुरुपादुकाभ्यां नमः ॐ शान्ति शान्ति शान्तिः तत्त्वजिज्ञासु साधकरो मुमुक्षु साधकरो अध्यात्म साधकरो सद्गुरु भक्तरु आगिरुव तम्मेल्लरिगू ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಶುಭೋದಯವನ್ನು ಕೋರುತ್ತಾ ಇಂದು ಶೋಭಕ ನಾಮ ಸಂವತ್ಸರದಲ್ಲಿ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ತೃತೀಯ ತಿಥಿ ತದಿಯೇ ಇಂದು ಗುರುವಾರ ಅತ್ಯಂತ ಪವಿತ್ರವಾದ ಮುಮುಕ್ಷು ಸಾಧಕರಿಗೆ ಪ್ರಿಯವಾಗಿರುವ ವಾರ ಬೃಹಸ್ಪತಿ ವಾರ ಇಂದಿನ ಶುಭೋದಯವನ್ನು ತಮ್ಮೆಲ್ಲರಿಗೂ ಹೇಳುತ್ತಾ ಇಂದಿನ ನೃಸಿಂಹತೀರ್ಥ ಸರಸ್ವತಿ ವಿರಚಿತ ವೇದಾಂತ ಡಿಂಡಿಮ ಪ್ರಕರಣ ಗ್ರಂಥದ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಇಂದು 12ನೇ ಶ್ಲೋಕವನ್ನು ನೋಡೋಣ. ವೇದಾಂತ ಡಿಂಡಿಮ ಗ್ರಂಥದಲ್ಲಿ 12ನೇ ಶ್ಲೋಕ, ದ್ವಾದಶ ಶ್ಲೋಕ. ನ ವರ್ಣಾಶ್ರಮ ಸಂಕೇತೈಃ ನ ಕರ್ಮೋಪಾಸನಾದಿಭಿಃ
ब्रह्मज्ञानं विना मोक्षः इति वेदान्तचिन्तिमः. वा ಅದ್ಭುತವಾದ ಶ್ಲೋಕ, ತುಂಬಾ ಜ್ವರ ಇದೆ, ಸಂತೋಷವಾಗಿದೆ. ಇನ್ನೊಮ್ಮೆ ಹೇಳ್ತೇನೆ. ನವರ್ಣಾಶ್ರಮ ಸಂಕೇತೈ ನ ಕರ್ಮೋಪಾಸನಾದಿಭಿಃ ಬ್ರಹ್ಮಜ್ಞಾನಂ ವಿನಾ ಮೋಕ್ಷಃ ಇತಿ ವೇದಾಂತ ಡಿಂಡಿಮಃ. ಇದು ವೇದಾಂತಗಳ ನಗಾರಿ. ವೇದಾಂತಗಳು ಹೀಗೆ ನಗಾರಿ ಬಾರಿಸ್ತಾ ಇವೆ, ಡಮ 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 ಬಾರಿಸ್ತಾ ಇವೆ. ಹಿಂದಿನ ಶ್ಲೋಕದಲ್ಲಿ 11ನೇ ಶ್ಲೋಕದಲ್ಲಿ ಯೋಗಿನೋ ಭೋಗಿನೋ ವಾಪಿ ತ್ಯಾಗಿನೋ ರಾಗಿಣೋ ಪಿಚ ತ್ಯಾಗಿನೋ ರೋಗಿಣೋ ಪಿಚ ಜ್ಞಾನೋಕ್ಷೋ ನ ಸಂದೇಹ ಇತಿ ವೇದಾಂತ ಡಿಂಡಿಮ ಅಂತ ಹೇಳಿದ್ದಾರೆ. ಬ್ರಹ್ಮ ಜ್ಞಾನದಿಂದಲೇ ಮೋಕ್ಷವೇ ಹೊರತು ಯೋಗಾನುಷ್ಠಾನದಿಂದ ಅಲ್ಲ, ಭೋಗದಿಂದಲೂ ಅಲ್ಲ, ತ್ಯಾಗದಿಂದ ರಾಗದಿಂದ ರೋಗದಿಂದಲೂ ಅಲ್ಲ. ಮತ್ತು ಆ ಮನುಷ್ಯನು, ಆ ಮುಮುಕ್ಷ ಶಾಸಕನು ಯೋಗಿಯಾಗಿರಬಹುದು, ಅಷ್ಟು ಮಾತ್ರದಿಂದ ಮೋಕ್ಷವಿಲ್ಲ. ಭೋಗಿಯಾಗಿರಬಹುದು, ಬ್ರಹ್ಮಜ್ಞಾನ ಉಂಟಾದರೆ ಆ ಭೋಗವು ಮೋಕ್ಷಕ್ಕೆ ಅಡ್ಡಿಯಲ್ಲ. ಮತ್ತೊಬ್ಬನು ತ್ಯಾಗಿಯಾಗಿದ್ದಾನೆ, ತ್ಯಾಗ ಪುರುಷ, ಬೇಕಾದಷ್ಟು ದಾನ ಮಾಡ್ತಾ ಇದ್ದಾನೆ, ತುಂಬಾ ಸಂತೋಷ, ಅಷ್ಟು ಮಾತ್ರದಿಂದ ಮೋಕ್ಷವಿಲ್ಲ. ಮತ್ತೊಬ್ಬನು ರಾಗಿ, ಯಾವಾಗಲೂ ಕೂಡ ವಿಷಯ ಲಂಪಟನಾಗಿದ್ದಾನೆ, ಯಾವಾಗಲೂ ಒಳ್ಳೊಳ್ಳೆ ಪದಾರ್ಥ ತಿಂತಾ ಇರೋದು, ಹೊರಟು ಹೋಗ್ತಾನೆ, ಸಿನಿಮಾಕ್ ಹೋಗ್ತಾನೆ, ಮಾಡ್ಬೋದು. ರಾಗಿ ವಿಷಯಾನುರಾಗಿ ಇರ್ಬಹುದು. ಅವನ ಬ್ರಹ್ಮಜ್ಞಾನವಾದರೆ ಬ್ರಹ್ಮಜ್ಞಾನದಿಂದ ಮೋಕ್ಷ ಉಂಟಾಗುತ್ತದೆ. ಅವನಿಗೆ ರಾಗರೂಪವಾಗಿರುವ ಜೀವನ ಮೋಕ್ಷ ಪ್ರಾಪ್ತಿಗೆ ಅಡ್ಡಿಯಾಗುವುದಿಲ್ಲ. ಮತ್ತೊಬ್ಬ ರೋಗಿ ಯಾವಾಗಲೂ ಸುಸ್ತು ಸುಸ್ತು ಸುಸ್ತು, ಟಾನಿಕ್ಕೋ ಗುಳಿಗೆ ನುಂಗ್ತಾ ಇದೆ, ಆದರೂ ಕೂಡ ಯಾವ ಕಣ್ಣವೋ ಕೈ ನೋವೋ ಕಾಲು ನೋವೋ ಸೊಂಟ ನೋವೋ ಹೊಟ್ಟೆ ನೋವೋ, ಬೇಕಾದಷ್ಟು ಎಷ್ಟು ಅಂಗಾಂಗಗಳು ಉಂಟೋ ಎಲ್ಲ ನೋವುಗಳು, ಮಹಾರೋಗಿ. ಆ ರೋಗ ಅವನಿಗೆ ಮೋಕ್ಷ ಪ್ರಾಪ್ತಿಗೆ ಅಡ್ಡಿ ಅಲ್ಲ. ಯಾವಾಗ ಬ್ರಹ್ಮಜ್ಞಾನ ಉಂಟಾದ, ಬ್ರಹ್ಮಜ್ಞಾನಕ್ಕೂ ಮೋಕ್ಷಕ್ಕೂ ಸಂಬಂಧ, ಇವಳದ್ದು ಯಾವುದು ಸಂಬಂಧವಿಲ್ಲ ಅಂದ್ಬಿಟ್ಟು. ಇವತ್ತಿನ ಶ್ಲೋಕ ಬಹಳ ಚೆನ್ನಾಗಿದೆ, ನಾ ಕಾಯ್ಕೊಂಡಿದ್ದೆ ಇಂಥ ಶ್ಲೋಕಗಳನ್ನ ಹೇಳುವುದಕ್ಕಾಗಿ ಕಾಯ್ತಾ ಇದ್ದೇನೆ. ಇವತ್ತಿನ ಶ್ಲೋಕ ನೋಡಿ, ವೇದಾಂತ ಡಿಂಡಿಮದಲ್ಲಿ 12ನೇ ಶ್ಲೋಕ. ನ ವರ್ಣಾಶ್ರಮ ಸಂಕೇತೈ ನ ಕರ್ಮೋಪಾಸನಾದಿಭಿಃ ಬ್ರಹ್ಮ ಜ್ಞಾನಂ ವಿನಾ ಮೋಕ್ಷಃ ಇತಿ ವೇದಾಂತ ಡಿಂಡಿಮಃ. ಈ ಶ್ಲೋಕವನ್ನ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಪಾಠ ಮಾಡುವಾಗ ಮಗು ಓದು ಅಂದ್ರು. ನಾನು ನವರ್ಣಾಶ್ರಮ ಸಂಕೇತೈ ನ ಕರ್ಮೋಪಾಸನಾದಿಭಿಃ ಎಂದೆ, ತಪ್ಪು, ಮತ್ತೊಮ್ಮೆ ಓದು ಅಂದ್ರು. ನವರ್ಣಾಶ್ರಮ ಸಂಕೇತೈ ನ ಕರ್ಮೋಪಾಸನಾದಿಭಿಃ ಅಂತ ಓದ್ದೆ. ಪ್ರಿಂಟ್ ಸರಿಯಾಗಿದೆ, ಪ್ರಿಂಟಿಂಗ್ ಅಲ್ಲಿ ಮಿಸ್ಟೇಕ್ ಇಲ್ಲ, ನೀನು ಓದೋ ತಪ್ಪು ಅಂದ್ಬಿಟ್ರು. ನಂಗೇನು ಹಾಗೆ ಇದೆಯಲ್ಲ, ಇಲ್ಲ ಗುರುಗಳೇ ಇರುವ ಹಾಗೆ ಇಲ್ಲ, ಪ್ರಿಂಟಿಂಗ್ ಸರಿಯಾಗಿದೆ, ಇದು ಸರಿಯಾಗಿ ಓದ್ತಾ ಇಲ್ಲ ಅಂತ. ಮೂರನೇ ಸಲವು ನಾನು ನವರ್ಣಾಶ್ರಮ ಸಂಕೇತೈ ನ ಕರ್ಮೋಪಾಸನಾದಿವಿ ಅಂತ ಓದ್ದೆ. ನಾನ್ ಹೇಳ್ತೀನಿ ಕೇಳು, ಹೇಗ್ ಹೇಳ್ಬೇಕು? ನವರ್ಣಾಶ್ರಮ ಸಂಕೇತೈ ನ ಕರ್ಮೋಪಾಸನಾದಿವಿ. ನಕಾರವನ್ನ ಮಗು ಒತ್ತಿ ಹೇಳೋ, ನೋಡಿದ್ರ ಸ್ವಾರಸ್ಯ. ಹೇಗ ಓದ್ಬಾರ್ದು? ನವರ್ಣಾಶ್ರಮ ಸಂಕೇತೈ ಅಲ್ಲ, ಹಾಗೆ ಪ್ರಿಂಟ್ ಆಗಿದೆ, ಸರಿಯಾಗಿದೆ. ಓದುವಾಗ ನವರ್ಣಾಶ್ರಮ ಸಂಕೇತೈ ನ ಕರ್ಮೋಪಾಸನಾದಿವಿ, ನಕಾರಕ್ಕೆ ಒತ್ತು ಕೊಟ್ಟು ಓದುವಾಗ. ಐದು ಗುರುಗಳೇ ಧನ್ಯವಾದ.
ಇಲ್ಲಿ ನಕಾರಕ್ಕೆ ಮಹತ್ವ ಉಂಟು, ಉಳಿದದ್ದು ಅಲ್ಲ. ನೋಡಿ ಎಷ್ಟು ಸೂಕ್ಷ್ಮ, ಹೇಗೆ ಓದಬೇಕು ಅನ್ನುವುದನ್ನು ಹೇಳ್ತಾ ಇದ್ರು ಗುರುಗಳು. ಮತ್ತೊಮ್ಮೆ ಓದ್ತೇನೆ, ನ ವರ್ಣಾಶ್ರಮ ಸಂಕೇತೈ ನ ಕರ್ಮೋಪಾಸನೋದಿಭಿ ಬ್ರಹ್ಮ ಜ್ಞಾನಂ ವಿನಾ ಮೋಕ್ಷಃ ಇತಿ ವೇದಾಂತ ಡಿಂಡಿ ಮಹಾ. ಓಂ ಶಾಂತಿ ಶಾಂತಿ ಶಾಂತಿ. ಈ ಶ್ಲೋಕದಲ್ಲಿ ಬಹಳ ಅಪಾಯಕಾರಿಯಾಗಿರುವಂತೆ ಪದ ಪ್ರಯೋಗವಿದೆ. ಬ್ರಹ್ಮಜ್ಞಾನಂ ವಿನಾ ಮೋಕ್ಷ ಅನ್ಬಿಟ್ಟು ಎಷ್ಟು ಅಪಾಯ ನೋಡಿ. ಬ್ರಹ್ಮಜ್ಞಾನಂ ವಿನಾ, ಬ್ರಹ್ಮಜ್ಞಾನವಿಲ್ಲದೆ ಹೋದರೂ ಮೋಕ್ಷ, ಮೋಕ್ಷ ಉಂಟಾಗುತ್ತದೆ ಅಂತ ಅರ್ಥವಾಗ್ಬಿಡುತ್ತೆ. ಹಾಗಲ್ಲ, ನಕಾರವನ್ನ ತೆಗೆದುಕೊಂಡು ನ ಮೋಕ್ಷ ಅಂತ ಅನ್ವಯ ಮಾಡ್ಕೊಳ್ಬೇಕು ಗುರುಗಳ ಪಾಠಕ್ರಮ. ಆದ್ದರಿಂದಲೇ ನ ವರ್ಣಾಶ್ರಮ ಸಂಕೇತೈ ನ ಕರ್ಮೋಪಾಸನಾದಿಭಿ ಬ್ರಹ್ಮ ಜ್ಞಾನಂ ವಿನಾ ಮೋಕ್ಷ ಇತಿ ವೇದಾಂತ ಡಿಂಡಿ ಮಹಾನ್. ಓದ್ಬೇಕಪ್ಪ ಅಂದಿದ್ರು ಅಂತ ಪರಮ ಪೂಜ್ಯ ಕಾರುಣ್ಯ ಸಿಂಧುಗಳು, ಮಹಾತ್ಮರು, ಪರಮ ಪ್ರೇಮ ಸ್ವರೂಪಿಗಳು ಆಗಿರುವ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಪರಮ ಪಾವನ ಪಾದ ಪದ್ಮಗಳಲ್ಲಿ ನನ್ನ ಅನಂತಾನಂತ ಶಿರಸ ಕೋಟಿ ಪ್ರಣಾಮಗಳು. ನಂಗೆ ಆಶ್ಚರ್ಯವಾಗುತ್ತೆ ಎಷ್ಟು ಸೂಕ್ಷ್ಮ ವಿಚಾರ ನೋಡಿ. ಈಗ ಪದವಿಭಾಗವನ್ನು ಮಾಡ್ತೇನೆ. ನ ವರ್ಣಾಶ್ರಮ ಸಂಕೇತೈ ನ ಕರ್ಮೋಪಾಸನಾದಿಭಿ ಬ್ರಹ್ಮ ಜ್ಞಾನಂ, ಐದಾಯ್ತು, ವಿನಾ ಮೋಕ್ಷ ಇತಿ ವೇದಾಂತ ಡಿಂಡಿಮ. ಒಂಬತ್ತು ಪದಗಳಿಂದ ರಚಿತವಾಗಿರುವ ಶ್ಲೋಕವಿದು. ಮತ್ತೊಮ್ಮೆ ಪದ ವಿಭಾಗವನ್ನು ಮಾಡ್ತೇನೆ, ಗುರುತು ಮಾಡ್ಕೊಬಿಡಿ. ನ ಒಂದು ವರ್ಣಾಶ್ರಮ ಸಂಕೇತೈ, ಸಮಸ್ತ ಪದ ವರ್ಣ ಆಶ್ರಮ ಸಂಕೇತ ಮೂರು ಶಬ್ದಗಳಿಂದ ರಚಿತವಾಗಿರುವ ಒಂದು ಸಮಸ್ತ ಪದವಿದು. ನ ಕರ್ಮ ಉಪಾಸನ ಆದಿಭಿ, ಮೂರು ಶಬ್ದಗಳು ಕರ್ಮ ಉಪಾಸನ ಆದಿ ಒಂದು ಸಮಸ್ತ ಪದ. ಬ್ರಹ್ಮ ಜ್ಞಾನಂ ವಿನಾ ಮೋಕ್ಷ ಇತಿ ವೇದಾಂತ ಡಿಂಡಿಮ. ಶಬ್ದಚ್ಛೇದ ಬೇರೆ, ಪದಚ್ಛೇದ ಬೇರೆ. ಹಾಗೆ ಗುರುಗಳನ್ನು ಸ್ಮರಣೆ ಮಾಡಿದ ಕೂಡಲೇ ನನ್ನ ನಾಲ್ಗೆ ತುದಿಯ ಮೇಲೆ ಸದ್ಗುರುಗಳು ಕೂತ್ಕೊಂಡು ನರ್ತನೆ ಮಾಡ್ತಾ ಮುಂದುವರ್ಸು ಮಗು ಅಂತ ಹೇಳ್ತಾ ಇದ್ದಾರೆ. ಅನ್ವಯ ಹೇಳ್ತೇನೆ ನೋಡ್ಕೊ. ವರ್ಣಾಶ್ರಮ ಸಂಕೇತೈ ಬ್ರಹ್ಮಜ್ಞಾನಂ ವಿನಾ ನ ಮೋಕ್ಷ. ಕರ್ಮೋಪಾಸನಾದಿಭಿ ಬ್ರಹ್ಮಜ್ಞಾನಂ ವಿನಾ ನ ಮೋಕ್ಷ ಇತಿ ವೇದಾಂತ ಡಿಂಡಿಮ. ಅನ್ವಯ ಇನ್ನೊಂದು ತರಹ ಹೇಳ್ತೆ. ಬ್ರಹ್ಮಜ್ಞಾನಂ ವಿನಾ ವರ್ಣಾಶ್ರಮ ಸಂಕೇತೈ ನ ಮೋಕ್ಷ. ಬ್ರಹ್ಮಜ್ಞಾನಂ ವಿನಾ ಕರ್ಮೋಪಾಸನಾದಿಭಿ ನ ಮೋಕ್ಷ ಇತಿ ವೇದಾಂತ ಡಿಂಡಿಮ. ಎಷ್ಟು ಚೆನ್ನಾಗಿದೆ ಬಾ. ಪರಮಾದ್ಭುತ ಪರಮಾನಂದ. ಬ್ರಹ್ಮಜ್ಞಾನಂ ವಿನಾ, ಬ್ರಹ್ಮಜ್ಞಾನಂ ಜ್ಞಾಪೇಟ್ವಯ್ ಸಂಸಾರಿ ಜ್ಞಾನಂ ಅಲ್ಲ, ಇಂದ್ರಜ್ಞಾನಂ ಬೇಡ, ಅಗ್ನಿ ಜ್ಞಾನಂ ಬೇಡ, ಪಂಚಭೂತ ಜ್ಞಾನಂ ಅಲ್ಲ, ಪ್ರಕೃತಿ ಜ್ಞಾನಂ ಅಲ್ಲ. ಸಾಂಖ್ಯರು ಪ್ರಕೃತಿ ಪುರುಷ ವಿವೇಕ ಜ್ಞಾನದಲ್ಲಿ ಕೂತ್ಬಿಟ್ರೆ ವೇದಾಂತಗಳು ಹೇಳ್ತಾ ಇವೆ ನಮಗೆ ಪ್ರಕೃತಿ ಬೇಡ, ಪ್ರಕೃತಿ ಮಾಯಾ, ಅದು ಜುಳ್ಳಾದದ್ದು. ಎಷ್ಟೇ ಪ್ರಕೃತಿಯ ಕುರಿತು ವಿಚಾರ ಮಾಡಿದರೂ ವೇಸ್ಟ್ ಆಫ್ ಟೈಮ್. ಪ್ರಕೃತಿ ಪ್ರಧಾನ ಅಪರ ಪ್ರಕೃತಿ ಎಲ್ಲವೂ ಪರ್ಯಾಯ ಪದಗಳು. ಪ್ರಕೃತಿಯನ್ನು ವಿಚಾರ ಮಾಡುವುದರಿಂದ ಮೋಕ್ಷ ಉಂಟಾಗುವುದಿಲ್ಲ. ಆ ಪ್ರಕೃತಿಗೂ ಆಸ್ಪದವಾಗಿರುವ
ಪ್ರಕೃತಿಗೂ ಮೂಲ ಕಾರಣವಾಗಿರುವ ಎಲ್ಲರಿಗೂ ಸ್ವರೂಪವಾಗಿರುವ ಬ್ರಹ್ಮತತ್ವ ಉಂಟೋ? ಅಂತಹ ಬ್ರಹ್ಮದ ಜ್ಞಾನದಿಂದ, ಬ್ರಹ್ಮಜ್ಞಾನದಿಂದ, ಬ್ರಹ್ಮವನ್ನು ಅರಿಯುವುದರಿಂದ, ಬ್ರಹ್ಮವನ್ನ ತಿಳಿದುಕೊಳ್ಳುವುದರಿಂದ ಏನಂತ ಬ್ರಹ್ಮಜ್ಞಾನ ನಮ್ಮ ಕಿಂ ಅಹಮೇವ ಬ್ರಹ್ಮ ಬ್ರಹ್ಮೈವಾಹಮಸ್ಮಿ, ನಾನೇ ಪರಬ್ರಹ್ಮ. ಬಾ, ಗುರುಗಳು ಬಹಳ ಹೇಳ್ತಾ ಇದ್ರು, ಬ್ರಹ್ಮಜ್ಞಾನಂ ನಾಮ ಆತ್ಮತ್ವೇನ ಬ್ರಹ್ಮಜ್ಞಾನ ಮಿತ್ಯರ್ಥ. ಇನ್ ಯಾವುದೇ ವಸ್ತುವನ್ನು ತಿಳಿದರು ನಾನು ಎಂದು ತಿಳಿಯಲು ಸಾಧ್ಯವಿಲ್ಲ. ಇಂದ್ರಜ್ಞಾನಂ, ಇಂದ್ರಂ ಆತ್ಮತ್ವೇನ ಜಾನಾತಿ, ತಪ್ಪು, ನಾನು ದೇವೇಂದ್ರನನ್ನ ನಾನು ಎಂದು ತಿಳ್ಕೊಂಡ್ಬಿಟ್ರೆ ಶಚಿದೇವಿ ಕೋಪ ಮಾಡ್ಕೋತಾಳೆ. ನಾನು ಈಶ್ವರನನ್ನ, ರುದ್ರನನ್ನ, ಶಂಕರನನ್ನ, ಪರಮಶಿವನನ್ನ ನಾನು ಅಂತ ಮಾಡ್ಕೊಂಡ್ರೆ ಪಾರ್ವತಿ ಕೋಪ ಬರೆ. ಏನ್ರಿ, ನಮ್ಮ ಯಜಮಾನ ಪರಮೇಶ್ವರ ಅವನನ್ನ ನೀವು ಒಂದು ಮಾಡ್ಕೊಂಡ್ಬಿಟ್ರೆ ನಾನ್ ನಿಮ್ ಪತ್ನಿ ಆಗ್ತೇನ? ತಪ್ಪು ಅಂತ ಕರೆ. ಅಥವಾ ಮಹಾವಿಷ್ಣುವನ್ನ ನಾನು ಅಂತ ತಿಳ್ಕೊ ಅಂತ ಹೇಳ್ತಾ ಇಲ್ಲ, ಅವಾಗ ಲಕ್ಷ್ಮಿ ಕೋಪ ಬರುತ್ತೆ. ಬ್ರಹ್ಮದೇವ ಚತುರ್ಮುಖ ಬ್ರಹ್ಮನನ್ನ ನಾವಿಲ್ಲಿ ಬ್ರಹ್ಮ ಶಬ್ದದಿಂದ ಹೇಳುತ್ತಿಲ್ಲ, ಅವನ ಧರ್ಮಪತ್ನಿ ಸರಸ್ವತಿ ವಾಣಿ. ಎಷ್ಟು ಸೂಕ್ಷ್ಮ ವಿಚಾರ. ವೇದಾಂತಗಳಲ್ಲಿ ಬ್ರಹ್ಮಜ್ಞಾನಂ, ಬ್ರಹ್ಮವಿದ್ಯಾ, ಬ್ರಹ್ಮಾನುಭವ, ಬ್ರಹ್ಮಾವಗತಿ ಇತ್ಯಾದಿ ಶಬ್ದಗಳಲ್ಲಿ ಬಳಸಿರುವಂತಹ ಬ್ರಹ್ಮ ಶಬ್ದಕ್ಕೆ ಅರ್ಥ ಯಾವುದು? ಎತ್ತದ್ರೇಶಮಗ್ರಾಶಮ ಗೋತ್ರಮ ವರ್ಣಂ ಅಚಕ್ಷು ಶ್ರೋತ್ರಂ ತದಪಾಣಿ ಪಾದಂ ನಿತ್ಯಂ ವಿಭಂ ಸರ್ವಗತಂ ಸುಸೂಕ್ಷ್ಮಂ ತದವ್ಯಯಂ ಯತ್ ಪರಿಪಶ್ಯಂತಿ ಧೀರಾ. ಮುಂಡಕೋಪನಿಷತ್ತಿನ ಮಾತು. ಕಠೋಪನಿಷತ್ತಿನಲ್ಲಿ ಅಶಬ್ದಮ ಸ್ಪರ್ಶಮ ರೂಪಮ ವ್ಯಯಂ ತಥಾರಸಂ ನಿತ್ಯಮಗಂಧಮಚ್ಚಯತಿ ಅನಾದ್ಯನಂತಂ ಮಹತಃ ಪರಂ ಧ್ರುವಂ ನಿಜಾಯತನ್ ಮೃತ್ಯು ಮುಖಾತ್ ಪ್ರಮುಚ್ಯತಿ. ಬೃಹದಾಂಡಿಕದಲ್ಲಿ ಸವಾಯೇಷ ಮಹಾನಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ ಅಭಯಂ ವೈ ಬ್ರಹ್ಮ ಅಭಯಂ ಹಿ ವೈ ಬ್ರಹ್ಮ ಭವತಿ ಯಂ ವೇದ. ಈಶಾವಾಸ್ಯದಲ್ಲಿ ಎಷ್ಟು ಚೆನ್ನಾಗಿದೆ, ತದೇಜತಿ ತನ್ನೈಜತಿ. ಇನ್ನೊಂದು ಮಂತ್ರ, ತಚ್ಚುಭ್ರಂ ಜ್ಯೋತಿ ಶಾನ್ ಜ್ಯೋತಿ. ಆತ್ಮತತ್ವ ಪರಿಪೂರ್ಣವಾದ ತತ್ವ. ಒಂದೇ ಒಂದು ಮಾತು ವೇದಾಂತದಲ್ಲಿ, ಶಾಂಕರಾದ್ವೈತ ವೇದಾಂತದಲ್ಲಿ, ಪರಿಶುದ್ಧ ವೇದಾಂತದಲ್ಲಿ ಬ್ರಹ್ಮ ಎನ್ನುವ ಮಾತಿಗೆ ನಿರುಪಾಧಿಕವಾದ, ನಿರ್ಗುಣವಾಗಿರುವ, ನಿರವಯವವಾಗಿರುವ, ನಿರ್ವಿಶೇಷವಾಗಿರುವ, ನಿಷ್ಪ್ರಪಂಚವಾಗಿರುವ, ನಿಷ್ಕ್ರಿಯವಾದ ತತ್ವ ಜ್ಞಾಪಕ ಇಟ್ಕೋಬೇಕು. ಇಂಥ ಬ್ರಹ್ಮವೇ ನಾನು ಅಂತ ತಿಳ್ಕೊ. ನಾವು ಅದ್ವೈತ ವೇದಾಂತಿಗಳಾದ ನಾವು, ಶಂಕರಾಚಾರ್ಯರ ಅನುಯಾಯಿಗಳಾದ ನಾವುಗಳು, ಬ್ರಹ್ಮ, ವಿಷ್ಣು, ಮಹೇಶ್ವರ, ಇಂದ್ರ, ಅಗ್ನಿ, ಕುಬೇರ, ಆದಿತ್ಯ, ಮಿತ್ರ ಮುಂತಾಗಿರುವ ದೇವತೆಗಳ ಕಂಠ ಹೋಗೋದಿಲ್ಲ. ಅವ್ರ ಪೂಜೆ ಮಾಡೋಣ, ಅವರ ಪೂಜೆಯನ್ನ ಮಾಡಿ ಅನುಗ್ರಹಕ್ಕೆ ಪಾತ್ರರಾಗೋಣ. ಆದರೆ ವೇದಾಂತ ವಿಚಾರವನ್ನ ಮಾಡುವಾಗ, ಆತ್ಮಜ್ಞಾನ ವಿಚಾರವನ್ನ ಮಾಡುವಾಗ ಅವೆಲ್ಲರಿಗೂ ನಮಸ್ಕಾರವನ್ನು ಮಾಡಿಬಿಟ್ಟು, ಶನ್ನೋ ಮಿತ್ರಶ್ಯಂ ವರುಣ ಶನ್ನೋ ಭವತ್ವರ್ಯಮ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುಕ್ರಮ ನಮೋ ಬ್ರಹ್ಮಣಿ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ ಓಂ ಶಾಂತಿ. ಹೇಳ್ಬಿಟ್ಟು ಎಲ್ಲ ದೇವತೆಗಳಿಗೂ, ಪತ್ನಿ ಸಮೇತರಾಗಿರುವ ದೇವತೆಗಳಿಗೆ ನಮಸ್ಕಾರವನ್ನ ಮಾಡಿ ಆಶೀರ್ವಾದವನ್ನ ತೆಗೆದುಕೊಂಡು
ಪರಬ್ರಹ್ಮ ವಿಚಾರವನ್ನು ಮಾಡಬೇಕು. ಪರಬ್ರಹ್ಮ ವಿಚಾರವನ್ನ ಮಾಡುವಾಗ ಪರಬ್ರಹ್ಮವನ್ನ ನಾವು ಸಾಕಾರ ರೂಪದಿಂದ ಅರ್ಥ ಮಾಡಿಕೊಳ್ಳಬಾರದು ಅಂತ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಬಹಳ ಸಲ ಹೇಳ್ತಾ ಇದ್ರು. ಒಂದು ಉಪಾಸನ, ಒಂದು ಜ್ಞಾನ. ಉಪಾಸನ ಪ್ರಕರಣದಲ್ಲಿ ದೇವತೆಗಳು ಬೇಕು, ಅವರ ಪತ್ನಿಯರು ಬೇಕು, ನವಗ್ರಹಗಳು ಬೇಕು, ಎಲ್ಲರೂ ಬೇಕು. ಅವರೆಲ್ಲರೂ ಸೋಪಾಸಿಕರು. ಸಣ್ಣ ಉದಾಹರಣೆ ಕೊಡ್ತೇನೆ ನೋಡಿ. ಮೊನ್ನೆ ಒಂದು ಪುಸ್ತಕ ಬರೆದಿದ್ದೇನೆ ನಾನು, ರಿಲೀಸ್ ಆಯ್ತಲ್ಲ. ಯಾವುದು? ಧನ್ಯೋ ಗೃಹಸ್ಥಾಶ್ರಮ ಅಲ್ವೇ. ತಾವೆಲ್ಲ ಬಂದಿದ್ರಿ ಕೆಲವರು, ಅದರಲ್ಲಿ ಕೆಲವು ವಿಷಯ ಬರೀ ನೋಡಿ ಏನ್ ಬರೆದಿದ್ದೇನೆ. ನವಗ್ರಹಗಳು ಗೃಹಸ್ಥರೇ, ರಾಮಚಂದ್ರ ತ್ರಿಮೂರ್ತಿಗಳು ಗೃಹಸ್ಥರೇ, ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಅವರವ್ರ ಪತ್ನಿ ಇದ್ದಾರೆ. ಗ್ರಹಾರಾಧನೆ ಮಾಡುವಾಗ ನಾವು ಸಪತ್ನೀಕಾಹ ಗ್ರಹ ದೇವತಾಹ ಅಂತ ಹೇಳ್ಬಿಡ್ತೇವೆ. ಆದ್ದರಿಂದ ಎಲ್ಲರೂ ಗೃಹಸ್ಥರು, ಗಂಡು ಹೆಣ್ಣು. ಸೂರ್ಯ ಗಂಡು, ಛಾಯಾ ಹೆಣ್ಣು, ಚಂದ್ರ ಗಂಡು, ರೋಹಿಣಿ ಹೆಣ್ಣು, ಶಿವ ಗಂಡು, ಪಾರ್ವತಿ ಹೆಣ್ಣು, ಪ್ರಕೃತಿ ಪುರುಷ. ವೇದಾಂತದಲ್ಲಿ, ಅದ್ವೈತ ವೇದಾಂತದಲ್ಲಿ ಪ್ರತಿಪಾದಿಸಿರುವಂತಹ ತತ್ವ ಪ್ರಕೃತಿ ಪುರುಷರನ್ನ ಮೀರಿರುವಂತ ಪುರುಷೋತ್ತಮ ತತ್ವ. ಬ್ರಹ್ಮಜ್ಞಾನಂ ವಿನ, ಬ್ರಹ್ಮಜ್ಞಾನವನ್ನು ಮಾಡಿಕೊಳ್ಳದೆ ಹೋದರೆ ಒಬ್ಬ ಮನುಷ್ಯ ತುಂಬಾ ಸಾಧನೆ ಮಾಡ್ತಾ ಇದ್ದಾನೆ, ಬಹಳ ಸಂತೋಷ. ಭೂಮಿಯಿಂದ 8 ಅಡಿ ಮೇಲಕ್ಕೂ ಹಾರಾಡ್ತಾನೆ, ನಮಗೆ ಬರುವುದಿಲ್ಲ, ತುಂಬಾ ಸಂತೋಷ. ಅವನಿಗೆ ಮೋಕ್ಷವಾಗುವುದಿಲ್ಲ. ಯಾಕೆ? ಬ್ರಹ್ಮಜ್ಞಾನವಾಗಿಲ್ಲ. ಬ್ರಹ್ಮಜ್ಞಾನಂ ವಿನ, ವಿದೌಟ್ ಬ್ರಹ್ಮಜ್ಞಾನ ನ ಮೋಕ್ಷ, ಮೋಕ್ಷ ಇಸ್ ನಾಟ್ ಪಾಸಿಬಲ್. ಜ್ಞಾಪಕ ಇಟ್ಕೊಂಡು, ಬ್ರಹ್ಮಜ್ಞಾನಕ್ಕೂ ಮೋಕ್ಷಕ್ಕೂ ಗಂಟು ಅಥವಾ ನಂಟು. ಬ್ರಹ್ಮಜ್ಞಾನದಿಂದ ಅಜ್ಞಾನ ಬಾಧಿತವಾಗಿ ಅಜ್ಞಾನ ಬಾಧೆಯಿಂದ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಇದಿಲ್ಲದೆ ಹೋದರೆ, ಬ್ರಹ್ಮಜ್ಞಾನವನ್ನು ಮಾಡಿಕೊಳ್ಳದೆ ಹೋದರೆ, ವೇದಾಂತ ವಿಚಾರವನ್ನೇ ಮಾಡದೆ ಹೋದರೆ ಎಂಥ ಅನ್ಯಾಯ ನೋಡಿ. ಇದು ವೇದಾಂತಗಳ ನಗಾರಿ. ಶಂಕರ, ಗೌಡಪಾದ, ಸುರೇಶ್ವರ, ಸಚ್ಚಿದಾನಂದೇಂದ್ರ, ಸರಸ್ವತಿ, ಸುಬ್ರಾಯ ಶರ್ಮ ಇವರ ಸಿಂಹಗರ್ಜನ. ಬ್ರಹ್ಮಜ್ಞಾನ ಎನ್ನುವಂತಹದ್ದು ಉಪಾಸನೆಯಲ್ಲ. ಬ್ರಹ್ಮಜ್ಞಾನ ಎನ್ನುವಂತಹದ್ದು ಒಂದು ದಿವಸದಲ್ಲಿ 2 ಗಂಟೆ ಕೂತ್ಕೊಂಡು ಚಿಂತನೆ ಮಾಡಿ ಮಾಡುವ ಭಾವನೆಯಲ್ಲ. ದೇವರ ಪೂಜೆ ಎಷ್ಟೊತ್ತು ಮಾಡ್ತೀಯಪ್ಪ? 2 ಗಂಟೆ ಮಾಡ್ತೀನಿ ನಾನು. 24 ಗಂಟೆಗಳ ಪೈಕಿ ನಾನು 2 ಗಂಟೆ, ಬೆಳಿಗ್ಗೆ 6:30 ಕೂತ್ಬಿಟ್ರೆ 8:30 ಪೂಜೆ ಮಾಡ್ತೇನೆ, ಸಂತೋಷ. 22 ಗಂಟೆ ಪೂಜೆ ಇಲ್ಲ. ನಾ ಧ್ಯಾನ ಮಾಡ್ತೀನಿ ಸ್ವಾಮಿ. ಎಷ್ಟೊತ್ತು ಮಾಡ್ತೀಯಪ್ಪ? ಬೆಳಿಗ್ಗೆ 40 ನಿಮಿಷ ಮಾಡ್ತೀನಿ. 4 ಗಂಟೆಗೆದ್ದು 4:30 ಸುಮಾರು 3/4 ಗಂಟೆವರೆಗೆ 1/2 ಗಂಟೆ ಧ್ಯಾನವನ್ನು ಮಾಡ್ತೇನೆ. ಆಮೇಲೆ ಧ್ಯಾನವಿಲ್ಲ, ಧ್ಯಾನ ಜಪ. ಜಪ ಎಷ್ಟೊತ್ತು ಮಾಡ್ತೀಯಪ್ಪ? ದಿನಕ್ಕೆ 1.5 ಗಂಟೆ ಜಪ ಮಾಡ್ತೇನೆ. 22.5 ಗಂಟೆ ಜಪವಿಲ್ಲ. ನಾನು ಮನುಷ್ಯ, ನಾನು ಸುಬ್ರಾಯ ಶರ್ಮ, ನಾನು ನಾಗರತ್ನ, ನಾನು ಗಾಯತ್ರಿ ಎನ್ನುವಂತ ಜ್ಞಾನ ನಿಮ್ಗೆ ಎಷ್ಟು ಗಂಟೆ ಇರುತ್ತಪ್ಪ? 24 ಗಂಟೆ. ನಾನು ಮನುಷ್ಯ, ನಾನು ದಡ್ಡ, ನಾನು ಪಂಡಿತ, ನಾನು ಶ್ರೀಮಂತ, ನಾನು ರಾಜ ಮಂತ್ರಿ ಅನ್ನೋ ಅರಿವು ಸಹಜವಾಗಿರುತ್ತಲ್ವೇ? ಅದಕ್ಕೆ 8 ಗಂಟೆ ಟೈಮ್ ಬೇಕು. ಯಾರಾದ್ರೂ ಕೇಳಿ, ಒಬ್ರು ಬರ್ತಾರೆ ನಿಮ್ಮ ಹತ್ರಕ್ಕೆ, ನಿಮ್ಮ ಸ್ನೇಹಿತರು ಗೋವಿಂದ ಅಂತ ಹೆಸರು ಅವರು, ಏನಪ್ಪ ಗೋವಿಂದ ದಿನಕ್ಕೆ 8 ಗಂಟೆ ಜಪ ಮಾಡ್ತೀಯ? 1/2 ಗಂಟೆ ಜಪ, 1 ಗಂಟೆ ಪೂಜೆ, 1/2 ಗಂಟೆ ಪಾರಾಯಣ, 1/2 ಗಂಟೆ ನಾಮ, ಎಲ್ಲ ಸೇರ್ಕೊಂಡು 3 ಗಂಟೆ ಸಾಧನೆ ಮಾಡ್ತೇನೆ ತಂದು. ಉಳಿದ ಸಮಯದಲ್ಲಿ ವ್ಯವಹಾರ,
24 ಗಂಟೆಗಳಲ್ಲಿ 3 ಗಂಟೆ ಪೂಜೆ ಧ್ಯಾನ ಮಾಡಿಬಿಟ್ಟ 21 ಗಂಟೆ ಬೇಕಾದ ಎಷ್ಟು ಗಂಟೆ ನಿನ್ನನ್ನ ಗೋವಿಂದ ಅಂತ ತಿಳ್ಕೊಂಡಿದೀಯ, ನಾಗರಾಜನ್ ಮಾಡ್ಕೊಂಡಿದೀಯ, ಅಥವಾ ಕೃಷ್ಣಮೂರ್ತಿ ಅಂತ ತಿಳ್ಕೊಂಡಿದೀಯ ಅಂದ್ರೆ ಅದೇನು ಸ್ವಾಮಿ ನಂಗೆ ಸಹಜವಾಗಿದೆ ಅಂತಾನೆ. ಹಾಗಾಗಬೇಕು. ಬ್ರಹ್ಮಜ್ಞಾನ ಎನ್ನುವಂತಹದ್ದು ದಿನದಲ್ಲಿ 1 ಗಂಟೆ 2 ಗಂಟೆ ಅಲ್ಲ, ಅಮಾವಾಸ್ಯ ಪೂರ್ಣಿಮಯಂತಿ ಅಲ್ಲ, ಈ ಚಾತುರ್ಮಾಸ್ಯ ಕಾಲದಲ್ಲಿ ಈ ವರ್ಷ ಚಾತುರ್ಮಾಸ್ಯ 3 ತಿಂಗಳು, ನ್ಯಾಯ ಹೇಳ್ಬೇಕಾದ್ರೆ 5 ತಿಂಗಳಾಗುತ್ತೆ. ಯಾಕೆ? ಅದಕ್ಕೆ ಶ್ರಾವಣ ಬಂದಿದೆ. ಆಗ ಮಾತ್ರ ವೇದಾಂತ ವಿಚಾರ, ಉಳಿದ ಸಮಯದಲ್ಲ ತಾಗಬಾರದು. ಆದ್ದರಿಂದ ಬ್ರಹ್ಮಜ್ಞಾನಂ ವಿನ ನ ಮೋಕ್ಷ, ಬ್ರಹ್ಮಜ್ಞಾನವಿಲ್ಲದೆ ಹೋದರೆ ಮೋಕ್ಷವಿಲ್ಲ. ಈ ಬ್ರಹ್ಮಜ್ಞಾನ ಎನ್ನುವಂತಹದ್ದು ಸಮಯವನ್ನಿಟ್ಟುಕೊಂಡು ಒಂದು ದೇಶದಲ್ಲಿ ಕಾಲದಲ್ಲಿ ಮಾಡುವಂತ ಜಪ ತಪಾದಿಗಳಂತಹ ಅನುಷ್ಠಾನವಲ್ಲ. ಬಾ, ಎಲ್ಲ ನನ್ನ ಗುರು ಹೇಳ್ತಾ ಇದ್ದು, ಯಾವುದೋ ಜನ್ಮದಲ್ಲಿ ಹೇಳಿದ್ದೆಲ್ಲ ರೆಕಾರ್ಡ್ ಆಗ್ಬಿಟ್ಟಿದೆ ಇಲ್ಲಿ, ಅದು ಜ್ಞಾಪಕ ಬರಬೇಕು. ನಾ ಹೇಳ್ತೀನಿ ಅಷ್ಟೇ. ಒಂದು ಉದಾಹರಣೆ ಕೊಡ್ತೇನೆ. ಗೌರಿ ಹಬ್ಬ ಅಂತ ಮಾಡ್ತೇವೆ, ಯಾವತ್ತದು? ಭಾದ್ರಪದ ಮಾಸ ಶುಕ್ಲಪಕ್ಷ ತೆರಿಗೆ ದಿವಸ. ಇನ್ನು ವರಸಿದ್ಧಿ ವಿನಾಯಕ ವ್ರತ ಅಂತ ಮಾಡ್ತೇವೆ, ಚೌತಿ ದಿವಸ. ಸತ್ಯನಾರಾಯಣ ಪೂಜೆ ಪೂರ್ಣಿಮಾ ದಿವಸ, ಉಳಿದ ದಿವಸ ಇಲ್ಲ. ಶಿವನ ಪೂಜೆ ಸೋಮವಾರ, ಅಮ್ಮವ್ರ ಪೂಜೆ ಶುಕ್ರವಾರ, ವೆಂಕಟೇಶ್ವರನಿಗೆ ಶನಿವಾರ, ಸೂರ್ಯನಿ ಭಾನುವಾರ. ಪರಬ್ರಹ್ಮ ನಾನು ಎಂದು ಅನುಭವ ಮಾಡಿಕೊಳ್ಳುವುದಕ್ಕೆ ಈ ರೀತಿಯಲ್ಲಿ ಯಾವ ತರಹದ ಪರಿಚ್ಛೇದಗಳಿಲ್ಲ. ನಾನು ಸುಬ್ರಾಯ ಶರ್ಮ, ಸಹಜವಾಗಿದೆ. ಅದನ್ನು ಧ್ಯಾನ ಮಾಡಬೇಕಾ, ಜಪ ಮಾಡ್ಬೇಕಾ? ಅಮೆರಿಕಕ್ಕೆ ಹೋದ್ರೆ ನಾ ಸುಬ್ರಾಯ ಶರ್ಮ, ನಾ ಸುಬ್ರಾಯ ಶರ್ಮ ಅಂತ ಹೇಳ್ಬೇಕಾ? ಬೇಕಾಗಿಲ್ಲ. ಯಾಕೆ? ರಕ್ತಗತವಾಗಿದೆ. ಅದೇ ರೀತಿಯಲ್ಲಿ ಅಹಂ ಬ್ರಹ್ಮಾಸ್ಮಿ ಇದನ್ನ ಅನೌನ್ಸ್ ಮಾಡ್ಬೇಕಾದಿಲ್ಲ ಜನಗಳ ಮುಂದೆ. ನಾನು ಬ್ರಹ್ಮ, ನಾನು ಬ್ರಹ್ಮ, ನಾನು ಬ್ರಹ್ಮ ಅಂದ್ರೆ ಹುಚ್ಚ ಅಂತಾರೆ. ನನಗೆ ನಾನು ಬ್ರಹ್ಮಸ್ವರೂಪನಾಗಿದ್ದೇನೆ ಎನ್ನುವಂತಹದ್ದು ನನ್ನ ಅನುಭವಕ್ಕೆ ಬರುವಂತೆ ಆಗಬೇಕು. ಅದೇ ಕ್ಷೇತ್ರ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನಂ ವಿನ, ಇಂಥ ಬ್ರಹ್ಮಜ್ಞಾನವು ಬಾರದೆ ಹೋದರೆ, ಬ್ರಹ್ಮಜ್ಞಾನವು ಇಲ್ಲ ಅಂತಾದರೆ ನ ಮೋಕ್ಷ, ಅಂಥವನಿಗೆ ಮೋಕ್ಷವಿಲ್ಲ. ಎಂಥವನಿಗೆ? ವಾಕ್ಯ ಹೇಗಿದೆ ನೋಡಿ, ಮತ್ತೊಮ್ಮೆ ಶ್ಲೋಕವನ್ನು ಓದ್ತೇನೆ, ದಯಮಾಡಿ ಎಲ್ಲರೂ ಗಟ್ಟು ಮಾಡ್ಬೇಕು. ನ ವರ್ಣಾಶ್ರಮ ಸಂಕೇತೈಹಿ ನ ಕರ್ಮೋಪಾಸನಾದಿಭಿ ಬ್ರಹ್ಮಜ್ಞಾನಂ ವಿನ ಮೋಕ್ಷ ಇತಿ ವೇದಾಂತ ಡಿಂಡಿಮಃ. ಅದ್ಭುತವಾದ ಶ್ಲೋಕ. ನಾನು ಪುಸ್ತಕ ಬರೆದಿದ್ದೇನೆ ದಿಂಡಿಮ ಸಾರ ಅಂತ, ಅದರಲ್ಲಿ ಈ ವಾಕ್ಯವಿರಬೇಕೇನೋ ಗೊತ್ತಿಲ್ಲ. ಎಷ್ಟು ಬರೆಯಿದೆ, ಪ್ರತಿಯೊಂದು ಸಮುದ್ರದಂತೆ ಇದೆ. ನಾನು ಅರಬ್ಬಿ ಸಮುದ್ರಕ್ಕೆ ಹೋದೆ, ಹೋಗ್ಬಿಟ್ಟು ನೀರು ತಗೊಂಡು ಬಂದೆ, ದೊಡ್ಡ ಟ್ಯಾಂಕರ್ ತಗೊಂಡೋಗಿದ್ದೆ, ನೀರು ತಂದೆ. ಎಷ್ಟು ತಂದ್ಯಪ್ಪ? ಸಮುದ್ರದಲ್ಲಿ 50% ತಂದಿದ್ದೇನೆ. ಸರಿಯಾ? ತಂದಿದ್ದೆಷ್ಟು? 1,000 ಲೀಟರ್. ಅಷ್ಟೇ ಸಮುದ್ರದಲ್ಲಿ ನೀರ, ಎಷ್ಟಂದ್ರು ಖಾಲಿ. ಹಾಗೆ ಜ್ಞಾನ ಭಂಡಾರ ಬುಡೆಮಣಿ ತುಂಬಿಬಿಟ್ಟಿದೆ, ಗ್ರಂಥಗಳಲ್ಲಿ ಬೇಕಾದಷ್ಟಿದೆ. ನಾನು ಇವತ್ತಿನ ಜನಗಳಿಗೆ ಅರ್ಥವಾಗುವಂತ ಶೈಲಿಯಲ್ಲಿ ಸರಳವಾಗಿ ಸಣ್ಣ ಸಣ್ಣ ವಿಚಾರವನ್ನು ಬೆಳೆದು ಅದು ತಿಳ್ಕೊಳ್ಳಿ ಸಾಕು. ಆ ಡಿಂಡಿಮ ಸಾರ ಎನ್ನುವಂತ ಪುಸ್ತಕದಲ್ಲಿ ಒಂದು 30, 40, 40 ಶ್ಲೋಕ ತಗೊಂಡು ಆ ಡಿಂಡಿಮದ ರಹಸ್ಯವನ್ನೆಲ್ಲ ತಿಳಿಸಿದ್ದು. ಅದರಲ್ಲಿ ಈ ಶ್ಲೋಕವಿರಬೇಕು ಅಂತ ಕಾಣಿಸುತ್ತೆ ನೋಡಿ. ಆಮೇಲೆ ನಾ ಬಡವರಾದ್ರೂ ಪರವಾಗಿಲ್ಲ, ವಿದ್ಯೆಯಿಂದ ಶ್ರೀಮಂತರಾಗೋಣ. ಶಾಂಕರಾದ್ವೈತ ವೇದಾಂತವನ್ನ ಎಲ್ಲರೂ ಅಧ್ಯಯನ ಮಾಡಲಿ, ಎಲ್ಲರಿಗೂ ಅರ್ಥವಾಗಲಿ ಎನ್ನುವಂತಹ ಉದ್ದೇಶದಿಂದ ಈ ಸ್ಕೀಮ್ ಮಾಡಿದ್ದೇನೆ. ನಮಗೆ ಅರಿವು ಉಂಟಾಗ್ಬೇಕಂದ್ರೆ, ನೀವು ಜ್ಞಾನವನ್ನ ಮಾಡಿಕೊಳ್ಳದೆ ಏನೇ ಸಾಧನೆ ಮಾಡಿದ್ರು ನಾವೇಷ್ಟು ಅಂತ ಹೇಳುವುದಿಲ್ಲ, ಮೋಕ್ಷವಿಲ್ಲ. ಬ್ರಹ್ಮಜ್ಞಾನವನ್ನು ಮಾಡ್ಕೊಳ್ಳಿ, ನಿಮ್ ಪ್ರಾರಬ್ಧ ಹೇಗ್ಬೇಕಾದ್ರೂ ಮೋಕ್ಷ ಉಂಟಾಗುತ್ತೆ. ಈಗ
ಬ್ರಹ್ಮಜ್ಞಾನಂ ವಿನ ನ ಮೋಕ್ಷ, ವಿದೌಟ್ ಬ್ರಹ್ಮಜ್ಞಾನ ನೋ ಮೋಕ್ಷ ಅಂದ್ರು. ಹೇಗಿದ್ರೆ ವರ್ಣ ಆಶ್ರಮ ಸಂಕೇತೈಹಿ, ವರ್ಣಗಳು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎನ್ನುವ ನಾಲ್ಕು ವರ್ಣಗಳು, ಆಶ್ರಮ ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿ ನಾಲ್ಕು ಆಶ್ರಮ. ಈ ಒಂದು ಸಂಕೇತಗಳಿಂದ, ಸಂಕೇತ ಅಂದ್ರೆ ನಾನು ಬ್ರಾಹ್ಮಣ ಆಗಂಡ್ರಿ, ನಾನು ಶಿಖಾವಂತ, ನಾನು ಮೂರತ್ತು ಸಂಧ್ಯಾ ವಂದನೆ ಮಾಡ್ತಾ ಇದ್ದೇನೆ, ನಾ ಚಪ್ಪಲಿನೇ ಹಾಕೊಳ್ಳಿಲ್ಲಪ್ಪ, ಅಧ್ಯಯನ ಸಂಪನ್ನ, ತುಂಬಾ ಸಂತೋಷ, ತುಂಬಾ ಸಂತೋಷ, ನಿನಗೆ ನಮಸ್ಕಾರ, ಪಾಪೂಜೆ ಮಾಡಿ ಪಂಚೆ ಕೊಟ್ಟು ಕಾಲು ಒದ್ದಿಸ್ಬಿಟ್ಟು 1,000 ರೂಪಾಯಿ ಕೊಡ್ತೇವೆ, ನೀನು ಪೂಜ್ಯ ಅವನು. ಆದರೆ ನಿನಗೆ ಅಮೋಚ್ಯವಿಲ್ಲ, ನಾ ಬ್ರಾಹ್ಮಣ ಸಾರ್ ಇರ್ಬಾರ್ದು. ಬರೀ ಬ್ರಾಹ್ಮಣ ಎನ್ನುವ ತೋರ್ಗಾಣಿಕೆಯಿಂದ, ಹೆಸರಿನಿಂದ, ಲಾಂಛನದಿಂದ ಮೋಕ್ಷವಾಗುವುದಿಲ್ಲ. ಎಷ್ಟು ಸ್ವಾರಸ್ಯಕರ. ಆಮೇಲೆ ಕ್ಷತ್ರಿಯ, ನಾನು ಕ್ಷತ್ರಿಯನಾಗಿದ್ದೇನೆ, ರಾಮನ ವಂಶ, ನಮ್ದು ಧರ್ಮರಾಜನ ವಂಶ, ಪವಿತ್ರವಾದಂತ ಕ್ಷತ್ರಿಯ ಹುಟ್ಟಿ ತುಂಬಾ ಸಂತೋಷ, ಬಹಳ ಸಂತೋಷ. ಆದರೆ ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ ಎನ್ನುವಂತ ಹೆಮ್ಮೆಯಿಂದ, ಆ ಒಂದು ಸಂಕೇತದಿಂದ ಖಂಡಿತವಾಗಿ ಮೋಕ್ಷವಾಗುವುದಿಲ್ಲ. ಏಕೆಂದರೆ ಇವೆಲ್ಲವೂ ಕೂಡ ಹೊರಗಿನ ಲಾಂಛನಗಳು ಮಾತ್ರ. ನೋಡಿ ಎಷ್ಟೋ ಜನ ವಿಪ್ರೋತ್ತಮರಿರ್ತಾರೆ, ನಾನಾ ಸಂಧ್ಯಾ ಅನುಷ್ಠಾನ ಜಪ ತಪ ಮಾಡಿಕೊಂಡಿರ್ತಾರೆ, ತುಂಬಾ ಸಂತೋಷ. ನನಗೆ ಅಂಥವರನ್ನ ನೋಡಿದಾಗ ತುಂಬಾ ಹೆಮ್ಮೆ. ನಮಸ್ಕಾರ ಮಾಡ್ತೇನೆ, ಕಾಣಿಕೆಯನ್ನು ಕೊಡ್ತೇನೆ, ಆಮೇಲೆ ಪ್ರಶ್ನೆ ಮಾಡ್ತೀನಿ, ತಮಗೇನಾದ್ರೂ ವೇದಾಂತದಲ್ಲಿ ಪರಿಚಯ ಇಲ್ಲಪ್ಪ, ನಮಗೆಲ್ಲ ವೇದಾಂತ ಬೇಡ, ಅದೇನು ಅಕರ್ತೃವಂತೆ ಅಭೋಕ್ತೃವಂತೆ ಬ್ರಹ್ಮಜ್ಞಾನವಂತೆ ಸಂಸಾರವೆಲ್ಲ ಅಸಾರವಂತೆ ನಮಗೆ ಬೇಡಪ್ಪ, ವೇದಾಂತ ಸಹವಾಸವೇ ಬೇಡ ಅಂತಾರೆ. ಆ ಮಾತುಗಳನ್ನ ಕೇಳಿದಾಗ ನನಗೆ ಅಯ್ಯೋ ಪಾಪ ಅನ್ಸುತ್ತೆ. ಬ್ರಾಹ್ಮಣನಾಗಿ ಹುಟ್ಟಿದ ಮಾತ್ರಕ್ಕೆ, ನಾ ಬ್ರಾಹ್ಮಣ ಅಂತ ಹೇಳ್ಕೋತ ಜಂಬಾಭಟ್ಟ ಮಾತ್ರಕ್ಕೆ, ಬ್ರಾಹ್ಮಣ ವರ್ಣಕ್ಕೆ ವಿಹಿತವಾಗಿರುವ ಎಲ್ಲ ಕರ್ಮಗಳನ್ನು ವಿಧಿವತ್ತಾಗಿ ಅನುಷ್ಠಾನ ಮಾಡಿದ ಮಾತ್ರದಿಂದ ಅವನಿಗೆ ಮೋಕ್ಷವಿಲ್ಲ. ಬಾ ಎಂತ ಭಯಂಕರ ಸತ್ಯವಾದ ಮಾತು. ಕ್ಷತ್ರಿಯ, ಬಹಳ ದೊಡ್ಡ ಕ್ಷತ್ರಿಯ, ಮಹಾರಾಜನಾಗಿದ್ದಾನೆ, ಅರಮನೆ ದೊಡ್ಡದಾಗಿದೆ, ಪ್ರತಿ ದಿವಸ 1,000+ ಜನಗಳಿಗೆ ಅನ್ನದಾನ ಮಾಡ್ತಾ ಇದ್ದಾನೆ, ದಕ್ಷಿಣೆ ಕೊಡ್ತಾನೆ, ಸನ್ಯಾಸಿಗಳನ್ನ ಗೌರವಿಸ್ತಾ ಇದ್ದಾನೆ, ಪ್ರತಿ ವರ್ಷ 1,000 ದಂಪತಿಗಳಿಗೆ ಪಾಪೂಜೆ ಮಾಡ್ತಾನೆ, 1,000 ಮದುವೆ ಮಾಡ್ತಾ ಇದ್ದ, ತುಂಬಾ ಸಂತೋಷ, ಬಹಳ ಸಂತೋಷ. ಇಂಥವನಿಗೆ ಶಾಶ್ವತವಾದ ಸ್ವರ್ಗಲೋಕ ಪ್ರಾಪ್ತಿಯಾಗಬಹುದು, ಮೋಕ್ಷವಂತೂ ಇಲ್ಲ. ಏನ್ ಸ್ವಾಮಿ ಇದು, ತುಂಬಾ ದಾನ ಮಾಡಿದ್ದಾನೆ, ದೇವಸ್ಥಾನ ಕರೆಸಿದ್ದಾನೆ, ತುಂಬಾ ಸಂತೋಷ. ಆದರೆ ಬ್ರಹ್ಮಜ್ಞಾನವಾಗಿದೆಯಾ? ಇಲ್ಲ, ಬ್ರಹ್ಮಜ್ಞಾನವಾಗಿಲ್ಲ, ಬ್ರಹ್ಮಜ್ಞಾನ ಬೇಕಾಗಿಲ್ಲ, ವೇದಾಂತವನ್ನು ಓದಿಲ್ಲ ಅಂದ್ರೆ ಅವನಿಗೆ ಮೋಕ್ಷವಿದೆ. ಇಷ್ಟೇನಗಳು ನವನ್ನಾಶ್ರಮ ಸಂಕೇತೈ ಬ್ರಹ್ಮಜ್ಞಾನಂ ವಿನಾ ಮೋಕ್ಷ. ಇನ್ನು ಕ್ಷತ್ರಿಯ ವೈಶ್ಯ ವ್ಯಾಪಾರ ಮಾಡ್ತಾರೆ, ಕೃಷಿ ಮಾಡ್ತಾ ಇದ್ದಾರೆ, ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಸಂತೋಷ. ಅದರಿಂದ ಮೋಕ್ಷವಿಲ್ಲ, ಒಳ್ಳೆ ಫಲವಾಗಬಹುದು. ಶೂದ್ರರು ಶಾಸ್ತ್ರದ ಪ್ರಕಾರ ಅವರು ಮಹಾತ್ಮರೇ, ಅವರು ಭಗವದ್ ಭಕ್ತ, ಶೂದ್ರರಾದ ಮಾತ್ರಕ್ಕೆ ಮೋಕ್ಷವಿಲ್ಲ ಅಂತ ಇಲ್ಲ. ಯಾವ ಜಾತಿಗೆ ಸೇರಿರಲಿ, ವಿ ಡೋಂಟ್ ಬಾದರ್ ಅಬೌಟ್ ಕ್ಯಾಸ್ಟ್, ಅವನ ಜಾತಿ ಮುಖ್ಯವಲ್ಲ, ಅವನು ಪರಬ್ರಹ್ಮ ಸ್ವರೂಪನೇ. ಏನೋ ವರ್ಣಾಶ್ರಮಗಳನ್ನ ವಿಭಜನೆ ಮಾಡುವ ದೃಷ್ಟಿಯಿಂದ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹೋರಾಜನ್ಯ ಕೃತ ಊರು ತದಸ್ಯ ಯದ್ವೈಷ್ಯ ಪದ್ಭ್ಯಾಗಂ ಶೂದ್ರು ಅಜಾಯತ ಅಂತ ಹೇಳಿದ್ದರು. ಭಗವಂತನ ಪರಮ ಪವಿತ್ರವಾಗಿರುವಂತಹ ಪಾದಗಳು, ವೆಂಕಟೇಶ್ವರನ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತೇವೆ, ಸದ್ಗುರುಗಳ ಪಾದ ಪೂಜೆ ಮಾಡ್ತೇವೆ. ಪಾದವೇ ಶ್ರೇಷ್ಠವಾದದ್ದು, ಪಾದುಕ ಸಹಸ್ರ ಅಂತ ಬರೆದಿದ್ದಾರೆ ಮಹಾತ್ಮರು.
ಅಂತಹ ಪಾದಗಳಿಂದ ಹುಟ್ಟಿದಂತಹ ಮಹಾತ್ಮರೇ ಶೂದ್ರರು. ಬಹಳ ಸಂತೋಷ ಅವರು, ನಾ ಶೂದ್ರ ಆಗಿಬಿಟ್ಟಿದ್ದೇವಪ್ಪ ಅಂತ ಸಂಕಟ ಪಡಬೇಕಾದ್ದೆ. ಶೂದ್ರರಾಗಿದ್ದರು ಅವರಿಗೆ ಬ್ರಾಹ್ಮಣರಂತ ಉಚ್ಚ ಸ್ಥಾನವಿಲ್ಲದೆ ಹೋದರು ಮೋಕ್ಷ ಉಂಟಾಗುತ್ತದೆ. ಯಾವಾಗ ಬ್ರಹ್ಮಜ್ಞಾನೇನ, ಬ್ರಹ್ಮಜ್ಞಾನವಾಗಲಿಲ್ಲ ಅಂತಾದ್ರೆ ಎಷ್ಟೇ ಉತ್ತಮ ಕುಲದಲ್ಲಿ ಹುಟ್ಟಲವನು ಏನ್ ಆಶ್ಚರ್ಯ. ಅವರ ತಂದೆ ವೇದಾಧ್ಯಯನ ಸಂಪನ್ನ, ಅಜ್ಜ ಜ್ಞಾನಾಂತ ಅಧ್ಯಯನ ಮಾಡಿದ್ದ, ಅವರ ಮುತ್ತಜ್ಜ ಯಾಜ್ಞಿಕ ಅವಧಾನಿ ಒಳ್ಳೆ ಪುಣ್ಯಾತ್ಮ. ಆದರೂ ಕೂಡ ಅಂತಹ ವಂಶದಲ್ಲಿ ಹುಟ್ಟಿ ಬಹಳ ದೊಡ್ಡವನಾಗಿದ್ದರು. ಬ್ರಹ್ಮಜ್ಞಾನವಾಗಿದೆಯಾ, ಇಲ್ಲ ನನಗೆ ಬ್ರಹ್ಮಜ್ಞಾನ ಬೇಡ, ಕರ್ಮಕಾಂಡವೇ ಸಾಕು ಅಂದ್ರೆ ಸಂತೋಷ, ಸ್ವರ್ಗ ಸಿಕ್ಕದು, ಬ್ರಹ್ಮಲೋಕಕ್ಕೆ ಹೋಗುವುದೇ ಹೊತ್ತುಮೆ ಅಂತವರಿಗೆ ಖಂಡಿತ ಮೋಕ್ಷವಿಲ್ಲ. ಇನ್ನು ಆಶ್ರಮ ಸಂಕೇತ, ಆಶ್ರಮ ನಾನು ಬ್ರಹ್ಮಚಾರಿ ಸರ್, ನೈಷ್ಠಿಕ ಬ್ರಹ್ಮಚಾರಿ ನಾನು, ತುಂಬಾ ಸಂತೋಷ. ನಾನು ಸ್ವಾಮಿ ವಿವೇಕಾನಂದರಂತೆ, ಭೀಷ್ಮ ಪಿತಾಮಹರಂತೆ, ಆಂಜನೇಯನಂತೆ, ದತ್ತಾತ್ರೇಯ ಮಹರ್ಷಿಗಳಂತೆ, ನಾನು ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರಂತೆ ನೈಷ್ಠಿಕ ಬ್ರಹ್ಮಚಾರಿ, ತುಂಬಾ ಸಂತೋಷ. ನಿನಗೆ ಅಣಿಮಾದಿ ಸಿದ್ಧಿಗಳು ಬರಬಹುದು, ತುಂಬಾ ಸಂತೋಷ. ಯೋಗ ಸಿದ್ಧಿ ಬರಬಹುದು, ಬ್ರಹ್ಮಚರ್ಯದಿಂದ ಅದ್ಭುತವಾದಂತಹ ಶಕ್ತಿ ಸಾಮರ್ಥ್ಯಗಳು ಬರುತ್ತವೆ. ಆಂಜನೇಯ ಅದ್ಭುತವಾದ ಕೆಲಸ ಮಾಡಿಬಿಟ್ಟ. ಇಟ್ ಈಸ್ ಇನ್ಕನ್ಸೀವಬಲ್ ಇವನ್ ಬೈ ದ ಮೈಂಡ್, ಮನಸ್ಸಿನಿಂದಲೂ ಕೂಡ ಊಹೆ ಮಾಡಲು ಸಾಧ್ಯವಾಗದಂತಹ ಕೆಲಸ ಮಾಡ್ದ. ಯಾತರಿಂದ ಎರಡು ಶಕ್ತಿ ಇತ್ತವನಿಗೆ, ಒಂದು ನೈಷ್ಠಿಕ ಬ್ರಹ್ಮಚರ್ಯ, ಮತ್ತೊಂದು ಸ್ವಾಮಿನಿಷ್ಠೆ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಜೈ ರಾಮ್. ಏನ್ರಿ ರಾವಣೇಶ್ವರ ಅಂದ್ರೆ ಕಾಳಿಂಗ ಸರ್ಪವಿದ್ದ ಹಾಗೆ, ಅವನತ್ತಕ್ಕೆ ಹೋದ, ಅರಮನೆಗೆ ಹೋದ, ಸುಲಭವೇ ಅಂತಃಪುರಕ್ಕೆ ಹೋದ, ಸಾಮಾನ್ಯವೇ ಅಶೋಕ ವನಕ್ಕೆ ಹೋದ, ಸೀತಾಮನ್ ನೋಡ್ದ, ವಿಷಯವೆಲ್ಲ ಗೊತ್ತಾಯ್ತು, ಇಂದ್ರಜಿತ್ ಬಂದ ಹೇಳ್ಕೊಂಡು ಹೋದ, ರಾವಣೇಶ್ವರನ ಆಸ್ಥಾನಕ್ಕೆ ಹೋದ. ಇರುವೇ ಸಹಿತ ಹೋಗುವಂತಿಲ್ಲ, ಹೋಗ್ಬಿಟ್ಟು ರಾವಣೇಶ್ವರ 50 ಅಡಿ ಎತ್ತರದಲ್ಲಿ ಸಿಂಹಾದ್ಮೇಲೆ ಕೂತ್ಕೊಂಡಿದ್ದ, ಆಂಜನೇಯ ಕೆಳಗಡೆ ಇದ್ದ. ಮಾಡ್ತೀನಿ ಅಂತ ಹೇಳಿ 150 ಅಡಿ ತನ್ನ ಬಾಲ ಸುತ್ತಕೊಂಡು ಮೇಲಕ್ಕೆ ಹೋಗ್ಬಿಟ್ಟು, ಏ ರಾವಣ ಚೆನ್ನಾಗಿದೆಯಾ ಅಂತ ಕೇಳ್ದ. ಎಷ್ಟು ಆಶ್ಚರ್ಯ! ಇದಕ್ಕೆ ನಾವು ಇಷ್ಟಂತ ಬಂಡವಾಳವೇನು? ಬ್ರಹ್ಮಚರ್ಯ, ಬ್ರಹ್ಮಚರ್ಯಕ್ಕೆ ಸಮಾನವಾಗಿರುವಂತ ತಪಸ್ಸು ಬೇರೊಂದಿಲ್ಲ. ಯಾವ ಮನುಷ್ಯನು ನೈಷ್ಠಿಕ ಬ್ರಹ್ಮಚಾರಿಯಾಗಿದ್ದಾನೋ ಅವನ ಪಾದಗಳಲ್ಲಿ ಹರಿಹರ ಬ್ರಹ್ಮರು ಬಂದು ನಮಸ್ಕಾರ ಮಾಡ್ತಾರೆ, ಅವನ ಪಾದಗಳಲ್ಲಿ ಅಷ್ಟಲಕ್ಷ್ಮಿಯರು ಓಡಾಡ್ತಾರೆ. ಎಂಥ ಶಕ್ತಿ ಇದೆ, ಸಂತೋಷ. ಆದರೆ ಬ್ರಹ್ಮಜ್ಞಾನವಾಗಿಲ್ಲ ಅಂದರೆ ನಮೋಕ್ಷ, ನಮಗೆ ಅಂತ ನೈಷ್ಠಿಕ ಬ್ರಹ್ಮಚರ್ಯ ಬೇಡ, ನಮಗೆ ಅಂತ ಶ್ರೇಷ್ಠವಾಗಿರುವ ಬ್ರಾಹ್ಮಣ್ಯ ವರ್ಣ ಬೇಡ, ನಮ್ಗೆ ಯಾವ್ದು ಬೇಡ. ಸಿಂಪಲ್ ಆಗಿಲ್ಲ, ಮನುಷ್ಯ ಗೃಹಸ್ಥನಾಗಿದ್ರು ಪರವಾಗಿಲ್ಲ, ಶೂದ್ರನಾಗಿದ್ರು ಪರವಾಗಿಲ್ಲ, ಬಡವನಾಗಿದ್ರು ಪರವಾಗಿಲ್ಲ, ದಡ್ಡನಾಗಿದ್ದರೂ ಪರವಾಗಿಲ್ಲ, ಏನ್ ಬೇಕೋ ಹಾಗೆ. ಅವನು ಯೋಗಿನೋ ಭೋಗಿನೋ ವಾಪಿ, ತ್ಯಾಗಿನೋ ರಾಗಿಣೋ ಪಿಚ, ಏನಾಗಿದ್ರು ಸಹಿತ ಜ್ಞಾನಾನ್ ಮೋಕ್ಷ. ನೋಡಿ, ಬ್ರಹ್ಮಜ್ಞಾನದಿಂದ ಮೋಕ್ಷ, ಬ್ರಹ್ಮಜ್ಞಾನವಾಗಲಿಲ್ಲ ಮೋಕ್ಷ. ಎಲೆ ಜೀವ ಬಲು ಯೋನಿಗಳಲ್ಲಿ ತೊಳಲಿ ಬಂದೆ, ಅದರಿಂದೇನಾಯಿತು? 84 ಲಕ್ಷ ಬಗೆಯ ಜೀವರಾಶಿಗಳಲ್ಲಿ ಮಾನವ ಜನ್ಮ ಅತಿ ಅಮೂಲ್ಯವಾದುದು. ಶ್ರೀಗಳವರು, ಎಲೆ ಜೀವ ಬಲು ಯೋನಿಗಳಲ್ಲಿ ತೊಳಲಿ ನರಳಿ ಸಾಕಾಗಿ ಬಂದೆ, ಆದರೆ ಮಾನವ ಜನ್ಮದ ಬೆಲೆಯೇ ಅರಿಯದೆ ತಿರುಳ ಬಿಸುಟು ಬರೀ ಕರಟವ ಹಿಡಿಯಬೇಡ, ನೀನೇ ಶಂಕರ. ಛಾಂದೋಗ್ಯ ಉಪನಿಷತ್ ತಿಳಿಸುವಂತೆ ತತ್ವಮಸಿ ಎಂಬ ಸಂದೇಶವನ್ನು ನಿನ್ನ ಅನುಭವದಲ್ಲಿ ಕಾಣು ಎಂದಿದ್ದಾರೆ. ಭಗವಾನ್ ಶಂಕರರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸರ್ವದುಃಖ ವಿನಿರ್ಮುಕ್ತ ಏಕಚೈತನ್ಯಾತ್ಮಕೋಹಂ ಇತ್ಯೇಷ ಆತ್ಮ ಅನುಭವ ಎಂದಿದ್ದಾರೆ.
ಈ ಸಂದೇಶಗಳು ಇಂದ್ರಿಯ ಪ್ರಮಾಣಕ್ಕೆ ವಿರುದ್ಧವಾದರೂ ಅಧ್ಯಾರೋಪಾಪವಾದ ಕ್ರಮದಿಂದ ಶ್ರುತಿಯ ಜಾಡಿನ ಮರ್ಮವನ್ನು ಅರಿಯಬಹುದು. ಎಲೆ ಜೀವ ಬಲು ಯೋನಿಗಳಲ್ಲಿ ತೊಳಲಿ ಬಂದೆ ಅದರೆಂದೇನಾಯಿತು, ಎಲೆ ಜೀವ ಬಲು ಯೋನಿಗಳಲ್ಲಿ ತೊಳಲಿ ಬಂದೆ ಅದರೆಂದೇನಾಯಿತು, ತಿಳಿವಿನ ನರ ಜನ್ಮ ಕಿಳಿ ತಂದೆ ಕಡೆಗೀರಲದರೆಂದೇನಾಯಿತು, ತಿಳಿವಿನ ನರ ಜನ್ಮ ಕಿಳಿ ತಂದೆ ಕಡೆಗೀರಲದರೆಂದ ತಳೆದು ನಿಂದೆ ಅದರಿಂದೇನಾಯಿತು, ಬ್ರಾಹ್ಮಣನೆಂಬ ಅಮ್ಮ ತಳೆದು ನಿಂದೆ ಅದರಿಂದೇನಾಯಿತು, ಒಮ್ಮೆ ವೇದವನೆಲ್ಲ ಬಿಮ್ಮನೆ ಪಠಿಸಿದೆ ಅದರಿಂದೇನಾಯಿತು, ಒಮ್ಮೆ ವೇದವನೆಲ್ಲ ಬಿಮ್ಮನೆ ಪಠಿಸಿದೆ ಶಾಸ್ತ್ರಕ್ಕೆಲ್ಲ ಸುವ್ಯಾಖ್ಯೆಯ ಗೈದೆ ಅದರಿಂದೇನಾಯಿತು, ಕಾವ್ಯಶಾಸ್ತ್ರಕ್ಕೆಲ್ಲ ಸುವ್ಯಾಖ್ಯೆಯ ಗೈದೆ ಅದರಿಂದೇನಾಯಿತು, ಶ್ರಾವ್ಯ ಗೀತವ ಚಿತ್ರ ದಿವ್ಯ ಶಿಲ್ಪವ ಕಲ್ತೆ ಅದರಿಂದೇನಾಯಿತು, ಶ್ರಾವ್ಯ ಗೀತವ ಚಿತ್ರ ದಿವ್ಯ ಶಿಲ್ಪವ ಕಲ್ತೆ ಅದರಿಂದೇನಾಯಿತು, ಅದರಿಂದೇನಾಯಿತು. ಕೈರಿ ತಪದಲ್ಲಿ ತನುವ ದಂಡಿಸಿ ನಿಂದೆ ಅದರಿಂದೇನಾಯಿತು, ವನ ಕೈರಿ ತಪದಲ್ಲಿ ತನುವ ದಂಡಿಸಿ ನಿಂದೆ ಅದರಿಂದೇನಾಯಿತು, ಮುನಿಯಾಗಿ ಮೂಗಿನ ಕೊನೆಯ ನಿಟ್ಟಿಪೆನೆಂದೆ ಅದರಿಂದೇನಾಯಿತು, ಮುನಿಯಾಗಿ ಮೂಗಿನ ಕೊನೆಯ ನಿಟ್ಟಿಪೆನೆಂದೆ ಅದರಿಂದ ಅದರಿಂದೇನಾಯಿತು, ಕಾ
ಆಶಾಯ ಗಂಡಾದಿ ವೇಷವಾಂತೆಯಲ್ಲ ಅದರಿಂದೇನಾಯಿತು. ದೇಶಿಕ ಪದದಲ್ಲಿ ಲೇಷ ಭಕ್ತಿ ಇಲ್ಲ ಅದರಿಂದೇನಾಯಿತು. ದೇಶಿಕ ಪದದಲ್ಲಿ ಲೇಷ ಭಕ್ತಿ ಇಲ್ಲ ಅದರಿಂದೇನಾಯಿತು. ಬಿಸುಟು ಬರೀ ಕರಟವ ಹಿಡಿದೆನಿ ಅದರಿಂದೇನಾಯಿತು. ಕಿರುಳ ಬಿಸುಟು ಬರೀ ಕರಟವ ಹಿಡಿದೆನಿ ಅದರಿಂದೇನಾಯಿತು. ಗುರುಶಂಕರೈಕ್ಯವ ದೊರಕಿಸಿ ಕೊಳೆ ಪರ ಪುರುಷಾರ್ಥವಾನಾಯಿತು. ಗುರುಶಂಕರೈಕ್ಯವ ದೊರಕಿಸಿ ಪಡಬರ ಪುರುಷಾರ್ಥವಾನಾಯಿತು. ಆ ಪುರುಷಾರ್ಥವಾನಾಯಿತು. ಎಲೆ ಜೀವ ಬಲು ಯೋನಿಗಳಲ್ಲಿ ತೊಳಲಿ ಬಂದೆ ಅದರಿಂದೇನಾಯಿತು. ಎಲೆ ಜೀವ ಬಲು ಯೋನಿಗಳಲ್ಲಿ ತೊಳಲಿ ಬಂದೆ ಅದರಿಂದೇನಾಯಿತು. ತಿಳಿವಿನ ನರ ಜನ್ಮ ಕಿಳಿ ತಂದೆ ಕಡೆಗೆ ಗಲದರಿಂದೇನಾಯಿತು. ತಿಳಿವಿನ ನರ ಜನ್ಮ ಕಿಳಿ ತಂದೆ ಕಡೆಗೆ ಗಲದರಿಂದೇನಾಯಿತು. ಆ ಅದರಿಂದೇನಾಯಿತು. ಆ ಅದರಿಂದೇನಾಯಿತು. ಹಸಿವಿನಿಂದ ನರಳುತ್ತಿರುವವನಿಗೆ ಊಟ ಬಿಟ್ಟು ನೀಡೋಣ. ಅದೇ ರೀತಿಯಲ್ಲಿ ಮೋಕ್ಷಕ್ಕೆ ಯಾವ ಸಂಪತ್ತು ಬೇಡ, ಯಾವ ಆಡಂಬರವೂ ಬೇಡ, ಯಾವ ಶೋಭೆಕಾಗಿ ಸನ್ಯಾಸಿಗಳು ಆಗ್ಬೇಕಾದಿಲ್ಲ. ಸನ್ಯಾಸಿ ಅಂತ ಆಗಿಬಿಟ್ಟು ಸನ್ಯಾಸಾಶ್ರಮದ ಧರ್ಮಗಳಿಗೆ ವಿರುದ್ಧವಾಗಿ ಅನಾಚಾರ ಮಾಡುವುದಕ್ಕಿಂತ ನಿಗ್ರಹಸ್ಥನೇ ಆಗಿರು ಸಂತೋಷ, ವಾನಪ್ರಸ್ಥನೇ ಆಗಿರು ಬ್ರಹ್ಮಜ್ಞಾನವನ್ನು. ಬ್ರಹ್ಮಜ್ಞಾನ ಉಂಟಾಗದೆ ಹೋದರೆ ನವರ್ಣಾಶ್ರಮ ಸಂಕೇತ ಉತ್ತಮವಾದ ವರ್ಣ ಉತ್ತಮವಾಗಿ ಆಶ್ರಮ ಬ್ರಹ್ಮಚಾರಿ ಆಯಿತು. ಗೃಹಸ್ಥ ಮತ್ತೊಬ್ಬ ಗೃಹಸ್ಥ ಇದ್ದಾನೆ, ಶಿಖಾವಂತ ಉಪವೀತಿಯಾಗಿದ್ದಾನೆ, ಅಧ್ಯಯನ ಅಧ್ಯಾಪನ ಯಜನ ಯಾಜನ ದಾನ ಪ್ರತಿಗ್ರಹ ಪತ್ನಿ ಮಕ್ಕಳು ಅಳಿಯಂದ್ರು ಸೊಸೆಯವರು ಎಲ್ಲದರಿಂದ ಕೂಡಿಕೊಂಡು ಆದರ್ಶ ಗೃಹಸ್ಥನಾಗಿದ್ದಾನೆ. ಯಾರಂತೆ? ದಶರಥ ಮಹಾರಾಜನಂತೆ. ತುಂಬಾ ಸಂತೋಷ. ಆದರ್ಶ ಗೃಹಸ್ಥನಾದ ಮಾತ್ರಕ್ಕೆ ಅವನಿಗೆ ಮೋಕ್ಷವಿಲ್ಲ. ಏನ್ ಸ್ವಾಮಿ ಒಳ್ಳೆ ಗೃಹಸ್ಥ ಸರ್, ಅವನಿವಾಗ 80 ವರ್ಷ ವಯಸ್ಸಾಗಿದೆ, ಒಂದಿನ ಹೋಟ್ಲು ಹೋಗಿಲ್ಲ, ಸಿನಿಮಾಕ್ ಹೋಗಿಲ್ಲ, ಅನಾಚಾರ ಮಾಡಿಲ್ಲ, ದುರಾಚಾರವಿಲ್ಲ, ಒಳ್ಳೆ ನಿಷ್ಠಾವಂತ, ತುಂಬಾ ಸಂತೋಷ. ಅವನಿಗೆ ಬ್ರಹ್ಮಜ್ಞಾನವಾಗಿದೆಯಾ? ಇಲ್ಲ. ವೇದಾಂತ ವಿಚಾರಗಳನ್ನು ತಿಳ್ಕೊಂಡಿದ್ದಾನ? ಇಲ್ಲ. ವೇದಾಂತ ಪ್ರವಚನಗಳನ್ನ ಕೇಳಿದ್ದಾನ? ಖಂಡಿತ ಇಲ್ಲ. ಹಾಗಾದರೆ ಮೋಕ್ಷವು ಖಂಡಿತ ಇಲ್ಲ. ಎರಡು ಕ್ಷೇತ್ರವಿವೆ. ಅನಂತರ ವಾನಪ್ರಸ್ಥ ಮೂರನೆಯವನು. ವಾನಪ್ರಸ್ಥ ಇದ್ದಾನೆ, ಅವನು ತಪಶ್ರದ್ಧೆ ಏ ಶುಭವಸಂತ್ಯರಣ್ಯೇ ಶಾಂತ ವಿದ್ವಾಂಸೋ ಭೈಕ್ಷಚರ್ಯಾಂ ಚರಂತ ಸೂರ್ಯದ್ವಾರೇಣ ಏ ವಿರಜ ಪ್ರಜಾಂತಿ ಯತ್ರಾಂಸಸ್ತ ಪುರುಷೋ ಶವ್ಯಜಾತ. ಯಾರು ವಾನಪ್ರಸ್ಥಾಶ್ರಮದಲ್ಲಿ ಇಟ್ಕೊಂಡು ಪ್ರತಿದಿನ ಓಂಕಾರೋಪಾಸನೆ ಮಾಡ್ತಾ ಇದ್ದಾರೋ, ಯಾವಾಗಲೂ ಭಿಕ್ಷಾನ್ನವನ್ನು ತಿನ್ಕೊಂಡು ಯೋಗಾನುಷ್ಠಾನ ಮಾಡ್ತಾ ಇದ್ದಾರೋ, ಮನಸ್ಸಿನಲ್ಲಿ ಯಾವ ರಾಗದ್ವೇಷಗಳಿಲ್ಲ,
ವಿಷಯ ವಾಸನೆಯಿಂದ ಮಾಡ್ತಾಯಿ ಉಪಾಸನಾ ನಿಷ್ಠರು ಅಂತವರಿಗೆ ಬ್ರಹ್ಮಲೋಕ ಪ್ರಾಪ್ತಿ ಮೋಕ್ಷ ಉಂಟಾಗುವುದಿಲ್ಲ. ಸ್ವಾಮಿ ಒಳ್ಳೆ ಉಪಾಸಕರು ಸಂತೋಷ, ಉಪಾಸನೆಯಿಂದ ಮೋಕ್ಷವಿಲ್ಲ. ಏನ್ ಸ್ವಾಮಿ ಇದು? ಇದು ನೋಡಿ, ಉಪಾಸನೆಗೂ ಬ್ರಹ್ಮಜ್ಞಾನಕ್ಕೂ ಮಧ್ಯೆ ಒಂದು ಸುವರ್ಣ ಲೇಖ, ಗೋಲ್ಡನ್ ಲೈನ್ ಇದೆ. ವಸ್ತು ತಂತ ಜ್ಞಾನ, ಕರ್ತೃ ತಂತ ಉಪಾಸನೆ ಇಲ್ಲ. ನಾಲ್ಕು ಸನ್ಯಾಸಿಗಳು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎನ್ನುವ ನಾಲ್ಕು ವರ್ಣಗಳು, ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿ. ಸನ್ಯಾಸಿಗಳು ಮಹಾತ್ಮರು, ಸನ್ಯಾಸಿಗಳು ಪರಮ ಪೂಜ್ಯರು, ಸನ್ಯಾಸಿಗಳು ವೈರಾಗ್ಯ ಚಕ್ರವರ್ತಿಗಳು, ಸನ್ಯಾಸಿಗಳು ಸ್ವಯಂ ಪಾಕೆಗಳಲ್ಲ. ಸನ್ಯಾಸ ಬಹಳ ಕಷ್ಟ. ನಿಷ್ಠೆ ಮಾಡ್ತಾ ಇದ್ದಾರೆ ಎಷ್ಟು ವರ್ಷ ಸನ್ಯಾಸಿಗಳಿಗೆ? 83 ನಡೀತಾ ಇದೆ. ಯಾವಾಗ ಸನ್ಯಾಸ ತಗೊಂಡ್ರು? 6ನೇ ವಯಸ್ಸಿನಲ್ಲಿ. ಸುಮಾರು ಇವತ್ತಿನವರೆಗೆ ಒಂದು 73 ವರ್ಷಗಳಿಂದ ಸನ್ಯಾಸಾಶ್ರಮ ನೆಲದ ಮೇಲೆ ಮಲಿಕೋತಾ ಇದ್ದಾರೆ. ಮಂಚ ಹತ್ತಾ ಇಲ್ಲ, ಕನ್ನಡಿ ನೋಡ್ಕೋತಾ ಇಲ್ಲ, ಯಾವ ಸ್ತ್ರೀಯರನ್ನು ಕಣ್ಣೆತ್ತಿ ನೋಡ್ತಾ ಇಲ್ಲ. 3 ಹೊತ್ತು ತಣ್ಣೀರು ಸ್ನಾನವನ್ನು ಮಾಡ್ತಾ ಇದ್ದಾರೆ. ಭಿಕ್ಷಾನದಿಂದಲೇ ಜೀವನ ಮಾಡ್ತಾ ಇದ್ದಾರೆ. 9 ಭಿಕ್ಷ ಒಂದೇ ಏಕಭುಕ್ತ, ಜಪದಪಾನುಷ್ಠಾನ ಮಾಡ್ತಾ ಇದ್ದಾರೆ. 1 ಸುಳ್ಳನ್ ಹೇಳಿಲ್ಲ. ಒಂದೊಂದು ಕೂಡ ಅದ್ಭುತವಾಗಿರುವಂತಹ ತಪಸ್ಸು. ಏಕಾದಶಿ ದಿವಸ 1 ನೀರನ್ನು ಕುಡಿತಾ ಇಲ್ಲ. ಸನ್ಯಾಸಿಗಳು ಬಹಳ ದೊಡ್ಡವರು. ಅವರ ದರ್ಶನ ಮಾತ್ರದಿಂದ ಪಾಪ ಪರಿಹಾರವಾಗುತ್ತೆ, ತುಂಬಾ ಸಂತೋಷ. ಅವರ ಆಶೀರ್ವಾದ 100% ಫಲಿಸುತ್ತೆ. ದಂಪತಿಗಳು ನಮಸ್ಕಾರ ಮಾಡ್ತಾರೆ ಸನ್ಯಾಸಿಗಳಿಗೆ, ಅವ್ರ ಆಶೀರ್ವಾದ ಮಾಡ್ತಾರೆ. ಸುಪುತ್ರವಾನ್ ಭವ, ಸುಪುತ್ರವತಿ ಭವ. ಮದುವೆಯಾಗಿ 33 ವರ್ಷವಾಗಿದೆ, ಅವರ ಆಶೀರ್ವಾದ ಫಲಿಸುತ್ತೆ ಅಂತ. ತಪೋಮೂರ್ತಿಗಳು ಸಿದ್ಧ ಪುರುಷರು, ಯೋಗ ಪುರುಷರು, ಸನ್ಯಾಸಿಗಳು ತುಂಬಾ ಸಂತೋಷ. ಸ್ವಾಮಿ ನಿಮಗೆ ವೇದಾಂತ ಗೊತ್ತಿದೆಯೇ? ಇಲ್ಲ. ಅಹಂ ಬ್ರಹ್ಮಾಸ್ಮಿ ತಿಳ್ಕೊಂಡಿದ್ದೀರಾ? ಇಲ್ಲ. ನಿಮಗೆ ಬ್ರಹ್ಮಜ್ಞಾನ ಬೇಕೇ? ನಮಗೆ ಬ್ರಹ್ಮಜ್ಞಾನ ಬೇಡ, ಮೋಕ್ಷ ಬೇಕೆ? ನಿಮಗೆ ಮೋಕ್ಷ ಬೇಡ ಅಂತ ಹೇಳುತ್ತಾ, ಎಷ್ಟೇ ಉತ್ತಮೋತ್ತಮರಾಗಿರುವ ಮೇಲ್ಮಟ್ಟದ ಸನ್ಯಾಸಿಗಳಾಗಿದ್ದರು ಅವರಿಗೆ ಮೋಕ್ಷವಿಲ್ಲ. ಯಾಕೆ? ಬ್ರಹ್ಮಜ್ಞಾನಂ ವಿನ ನ ಮೋಕ್ಷ. ಏನು ಮಾಸ್ವಾಮಿ ಇದು? ಎಷ್ಟು ಚೆನ್ನಾಗಿದೆ. ಒಟ್ಟಿನಲ್ಲಿ ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ, ನಾ ಸನ್ಯಾಸಿ ಆಗಿದ್ದೀನಿ ಅಂತ. ನಾವೆಲ್ಲ ಸನ್ಯಾಸಿ ಇಳ್ಕೊಂಡ್ರಿ, ನಾ ಬೆಳಿಗ್ಗೆ 3 ಗಂಟೆ ಕೇಳ್ತೀವಿ, ಒಪ್ಪತ್ತು ಊಟ ಮಾಡ್ತಾ ಇದ್ದೀವಿ, ನೀವೆಲ್ಲ ಗೃಹಸ್ಥರು ಅಂತ ನಿಂದೆ ಮಾಡಿದರೂ ಆ ಸನ್ಯಾಸಿಗಳಿಗೆ ಎಲ್ಲ ಶಕ್ತಿ ಸಾಮರ್ಥ್ಯಗಳು ಉಂಟು. ತಮ್ಮ ತಪ ಪ್ರಭಾವದಿಂದ 199 ವರ್ಷ ಬದುಕಬಹುದು. ಸನ್ಯಾಸಿಗಳು ಇಡೀ ಪ್ರಪಂಚಕ್ಕೆ ಅನುಗ್ರಹ ಮಾಡ್ಬೋದು, ತುಂಬಾ ಸಂತೋಷ. ಮೋಕ್ಷವಂತೂ ಇಲ್ಲ. ಯಾಕೆ? ಬ್ರಹ್ಮಜ್ಞಾನವಾಗಿಲ್ಲ. ಬ್ರಹ್ಮಜ್ಞಾನವಾಯಿತು ಅಂತ ಇಟ್ಕೊಳ್ಳಿ, ಬ್ರಾಹ್ಮಣನಲ್ಲ ಒಬ್ಬ ಶೂದ್ರ, ಬ್ರಹ್ಮಜ್ಞಾನಿಯಾದ ಅವನು ಮುಕ್ತನಾದ. ಯಾರಿಗೆ ಬ್ರಹ್ಮಜ್ಞಾನ ಉಂಟಾಗಿದೆಯೋ ಸಯೋಹ ಮೈ ತತ್ ಪರಮಂ ಬ್ರಹ್ಮವೇದ ಬ್ರಹ್ಮೈ ಭವತಿ. ಎಷ್ಟು ಚೆನ್ನಾಗಿದೆ. ಮತ್ತೊಬ್ಬ ಗೃಹಸ್ಥ ಇದ್ದಾನೆ, 2 ಪತ್ನಿಯರಿದ್ದಾರೆ, ಮಹಾಸಂಸಾರಿ, ಆದರೆ ಜೀವನ್ ಮುಕ್ತ. ಯಾಜ್ಞವಲ್ಕ್ಯ ಮಹರ್ಷಿಗಳು ಬ್ರಹ್ಮಜ್ಞಾನಿ ಪುಂಗವರು, ಅವರ ಪ್ರಾರಬ್ಧ ಕಾತ್ಯಾಯನಿ ಮೈತ್ರೇಯಿ ಇಬ್ಬರಿದ್ದು ಸಂತೋಷ. ಇದು ಸಂಬಂಧ ನಮ್ಮ ನಮ್ಮ ಪ್ರಾರಬ್ಧಕ್ಕೋ ಬ್ರಹ್ಮಜ್ಞಾನಕ್ಕೋ ಸಂಬಂಧವಿಲ್ಲ. ಬ್ರಹ್ಮಜ್ಞಾನ ಉಂಟಾಯ್ತಾ? ಏನ್ ಬ್ರಹ್ಮಜ್ಞಾನ ಅಂದ್ರೆ, ಅಹಂ ಬ್ರಹ್ಮಾಸ್ಮಿ, ನಾಹಂ ಬ್ರಹ್ಮಚಾರಿ, ನಾಹಂ ಗೃಹಸ್ಥ, ನಾಹಂ ಶೂದ್ರ, ನಾಹಂ ಬ್ರಾಹ್ಮಣ, ಬ್ರಹ್ಮೈವಾಹಮಸ್ಮಿ ಎನ್ನುವ ನಿಶ್ಚಯ ಜ್ಞಾನ ಉಂಟಾಯ್ತ, ಅಂಥವನಿಗೆ ಮೋಕ್ಷ ಪ್ರಾಪ್ತ. ಇದು ಜಾತಕ. ನಾವು ಯಾವುದೇ ಒಂದು ಕೆಲಸಕ್ಕೆ ಅಪ್ಲೈ ಮಾಡ್ಬೇಕಾದ್ರೆ ನಮ್ ಜಾತಕ ಹೇಳಿದ್ರು, ನನ್ನ ಹೆಸರು, ನಮ್ಮ ಅಪ್ಪನ ಹೆಸರು, ನನ್ನ ವಯಸ್ಸು, ನನ್ನ ಗಂಡನ ಹೆಸರು, ಹೆಂಡತಿ ಹೆಸರು, ಎಲ್ಲಿ ವಾಸವಾಗಿದ್ದೇನೆ, ಅಡ್ರೆಸ್ ಏನು, ಟೆಲಿಫೋನ್ ಏನು, ಎಲ್ಲ ಹೇಳಬೇಕು. ಇದೆಲ್ಲಕ್ಕೂ ವೇದಾಂತದಲ್ಲಿ ಹೆಸರು ಅವಿದ್ಯಾ ಜಾತಕ.
ದೇಹಾದಿಗಳನ್ನ ತಾನೆಂದು ಮಾಡಿಕೊಂಡಿರುವ ಜಾತಕ ಇದನ್ನು ಮೀರಿ ಹೋಗಿದ್ದಾನಲ್ಲ. ಏನ್ರಿ, ಅವನೇ ಬ್ರಹ್ಮಜ್ಞಾನಿ, ಅವನೇ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ, ಆ ಮಹಾತ್ಮನೇ ಭಗವಾನ್ ರಮಣ ಮಹರ್ಷಿ. ನಮ್ ಜಾತಿಯೂ ಬೇಡ. ರಮಣ ಮಹರ್ಷಿಗಳು ಯಾವ ಜಾತಿ ಸರ್? ಬ್ರಾಹ್ಮಣರ, ಕ್ಷತ್ರಿಯರ, ಅಯ್ಯರ, ಇದೇ ನಮ್ಮ ಭ್ರಮೆ. ಬ್ರಹ್ಮಜ್ಞಾನಿಯನ್ನು ನೋಡಿದಾಗ ಆ ಬ್ರಹ್ಮಜ್ಞಾನಿಗೆ ನಮಸ್ಕಾರವನ್ನ ಮಾಡಿ ಅವನಿಂದ ಬ್ರಹ್ಮಜ್ಞಾನವನ್ನ ಪಡೆಯುವುದನ್ನ ಬಿಟ್ಟು ಬಿಟ್ಟು ಯಕ್ಷಗಂಗೆ ಅಂತ ರಮಣ ಮಹರ್ಷಿಗಳು ಖಾರ ತಿಂತಾರ, ಕಾಫಿ ಕುಡಿತಾರ, ಅವರು ಚಪ್ಪಲಿ ಹಾಕೋತಾರ, ಇದನ್ನೇ ಕೇಳ್ತಾ ಹಾಳಾಗಿ ಹೋಗ್ತೀನಿ. ಬೇಡ ಹೆಂಗಾರು ಇಲ್ಲಿ ಇನ್ನೊಬ್ಬರು ವಿಷಯ ಬೇಡ, ರಮಣ ಮಹರ್ಷಿ ವಿಚಾರ ಬೇಡ, ಸುಬ್ರಾಜ ಶರ್ಮನ ಗೋಜಿಗೆ ಹೋಗುವುದು ಬೇಡ. ನಾನು ಹುಮಾಮೈ, ನಾನು ಯಾರು? ಬ್ರಹ್ಮೈವ, ಬ್ರಹ್ಮವೆಂದರೇನು? ಉಪನಿಷತ್ತಿನ ಸಂದೇಶ, ಬ್ರಹ್ಮೈವೇದಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣ ತಶ್ಚೋತ್ತರೇಣ ಅಧಶ್ಚೋರ್ಧ್ವಂಚ ಪ್ರಸೃತಂ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ಬಾ, ಇಂಥ ಬ್ರಹ್ಮಜ್ಞಾನವನ್ನ ಪ್ರತಿಯೊಬ್ಬ ಮನುಷ್ಯನು ಹೊಂದಬಹುದು. ಬ್ರಹ್ಮಜ್ಞಾನ ಈ ಭೂಮಿಯ ಮೇಲಿರುವ ಪ್ರತಿಯೊಬ್ಬ ಮಾನವನ ಆ ಜನ್ಮ ಹಕ್ಕು. ಅವನು ಹಿಂದೂ ಆಗಿರಲಿ, ಮುಸಲ್ಮಾನನಾಗಿರಲಿ, ಕ್ರಿಶ್ಚಿಯನ್ನಾಗಿರಲಿ, ಬೌದ್ಧನಾಗಿರಲಿ, ಪಾರ್ಸಿ ಆಗಿರಲಿ, ಯಾರಾಗಿದ್ದರೂ ಕೂಡ ಎಲ್ಲರಿಗೂ ಬ್ರಹ್ಮ ತತ್ವ ಬಂದೇ. ಇಂಥ ಬ್ರಹ್ಮವನ್ನ ಅಹಮಸ್ಮಿ ಬ್ರಹ್ಮೈವಾಹಮಸ್ಮಿ ಎಂದು ಯಾವಾತ ತಿಳ್ಕೊಳ್ತಾನೋ ಅವನಿಗೆ ಉಂಟಾಗಿದೆ ಬ್ರಹ್ಮಜ್ಞಾನ. ಅದರಿಂದ ಅವನು ಮುಕ್ತ. ಅಂಥವನಿಗೆ ಪುನರ್ಜನ್ಮವಿಲ್ಲ. ಒಂದಾಯ್ತು, ಬ್ರಹ್ಮಜ್ಞಾನಂ ವಿನ ಕೇವಲೈ ವರ್ಣಾಶ್ರಮ ಸಂಕೇತೈ ಮೋಕ್ಷ ನ ಲಭ್ಯ. ಎರಡನೇದು, ನ ಕರ್ಮೋಪಾಸನೋದಿ. ಏನು ವಾಕ್ಯ ಸಾರ್? ಕರ್ಮ, ಉಪಾಸನ, ಯಜ್ಞ, ಯಾಗ, ಧ್ಯಾನ ಮುಂತಾಗಿರುವ ಕರ್ತೃತಂತ್ರವಾಗಿರುವ ಯಾವ ಸಾಧನಗಳು ಬ್ರಹ್ಮಜ್ಞಾನವಲ್ಲ. ನಾನು ಬೇಕಾದಷ್ಟು ಉದಾಹರಣೆ ಕೊಟ್ಟಿದ್ದೇನೆ, ಕೊಡ್ತಾ ಇರ್ತೇನೆ. ಒಬ್ಬ ಮನುಷ್ಯ ಧ್ಯಾನ ಮಾಡ್ತಾನೆ, ಧ್ಯಾನದ ಮುಳುಗಿಬಿಟ್ಟಿದ್ದಾನೆ, ಅವನಿಗೆ ಅಣಿಮಾದಿ ಸಿದ್ಧಿಗಳು ದಕ್ಕಿವೆ. 1000 ಜನ ಹೋಗಿದ್ದ ದರ್ಶನಕ್ಕೆ ಅಂತ ಹೇಳ್ತಾನು ಗುರುಗಳೇ, ಯಾರ ಪಾಕೆಟ್ ನಲ್ಲಿ 2000 ರೂಪಾಯಿ ನೋಟ್ ಇದೆ ಅಂತಂದ್ರೆ ಇಂಥವನ ಪಾಕೆಟ್ ಕರೆಸ್ತಾರ. ಅವನ್ನ ನೋಡಿದ್ರೆ ಪರ್ಸಲ್ಲಿ 2000 ರೂಪಾಯಿ ನೋಟ್ ಇರುತ್ತೆ. ಯಾರಿವತ್ತು ಊಟ ಮಾಡ್ಕೊಂಡ್ ಬಂದಿದ್ದಾರೆ ಗುರುಗಳೇ ಅಂತ ಕೇಳಿದ್ರೆ ನೋಡ್ಬಿಟ್ಟು ಹೇಳ್ತಾರೆ, ಇಂಥವನು ಇಂಥ ಹೋಟ್ಲು ಹೋಗಿ ಇಡ್ಲಿ ತಿನ್ಕೊಂಡು ಊಟ ಮಾಡ್ಕೊಂಡ್ ಬಂದಿದ್ದಾನೆ ಅಂತ. ಇಂಥ ಸಿದ್ಧಿ ಇದೆ, ಸಂತೋಷ. ಆದರೆ ಬ್ರಹ್ಮಜ್ಞಾನ ವಿದ್ಯಾ ನಮ್ ಪ್ರಶ್ನೆ, ಬ್ರಹ್ಮಜ್ಞಾನ ಅಂದ್ರೇನು? ನಾನು ಈ ದೇಹಾದಿಗಳಲ್ಲ, ನನಗೆ ಜನ್ಮ ಮರಣಗಳಿಲ್ಲ, ನನಗೆ ಶೋಕ ಮೋಹಗಳು ಇಲ್ಲ, ನನಗೆ ಯಾವ ಬಂಧಗಳು ಇಲ್ಲ, ಅಂತ ಪರಬ್ರಹ್ಮವೇ ನಾನಾಗಿದ್ದೇನೆ ಎನ್ನುವ ನಿಶ್ಚಯ ಜ್ಞಾನ ಉಂಟ, ಅಪರೋಕ್ಷ ಜ್ಞಾನ ಉಂಟ, ಅನುಭವ ಜ್ಞಾನ ಉಂಟ? ಇಲ್ಲ. ಹಾಗಾದ್ರೆ ಮೋಕ್ಷವಿದೆ. ನೀವು 1000 ಕೋಟಿ ಜನಗಳಿಗೆ ಆರೋಗ್ಯ ಕೊಡಬಹುದು, ಇಡೀ ಪ್ರಪಂಚಕ್ಕೆ ಸುಭಿಕ್ಷೆಯನ್ನು ತಂದ್ಕೊಡ್ಬಹುದು, ಎಲ್ಲರಿಗೂ ಕೂಡ ನೆಮ್ಮದಿ ಕೊಡಬಹುದು ಅಂತ ಯೋಗ ಸಿದ್ಧಿ ಇದೆ. ತುಂಬಾ ಸಂತೋಷ. ಯೋಗ ಸಿದ್ಧಿಯಿಂದ ಬ್ರಹ್ಮಜ್ಞಾನವಲ್ಲ, ಬ್ರಹ್ಮಜ್ಞಾನವಿಲ್ಲದೆ ಮೋಕ್ಷವಿದೆ. ಒಂದೇ ಪಾಯಿಂಟ್, ಬ್ರಹ್ಮಜ್ಞಾನಂ ವಿನ ನ ಮೋಕ್ಷ. ನೋಡಿ, ಕರ್ಮೋಪಾಸನಾದಿಗಳಿಂದಲೂ ಮೋಕ್ಷವಿಲ್ಲ. ನಾವು ತಿರಸ್ಕಾರ ಮಾಡ್ತಾ ಇಲ್ಲ, ಹಣೆ ಬರಷ್ಟು. ನ ಕರ್ಮೋಪಾಸನಾದಿವಿ, ಕರ್ಮಗಳು ಅದ್ಭುತವಾದ ಕರ್ಮ, ವಾಚಿಕ ಕರ್ಮ, ಜಪ, ಪಾರಾಯಣ. ಕೆಲವರು ಜಪ ಮಾಡ್ತಾ ಇರ್ತಾರೆ, ತುಂಬಾ ಸಂತೋಷ. ಜಪ ಅನುಷ್ಠಾನದ ಫಲವಾಗಿ ಬೇಕಾದ ಸಿದ್ಧಿಗಳು ಬಂದಿವೆ. ಬ್ರಹ್ಮಜ್ಞಾನವಾಗಿದೆಯಾ? ನಾವು ಹೇಳಲಿಲ್ಲ, ಅವನವನೇ ನೋಡ್ಕೋಬೇಕು. ಬ್ರಹ್ಮಜ್ಞಾನವಾಗಿಲ್ಲವ ಮೋಕ್ಷವಿಲ್ಲ. ಉಪಾಸನ ಕರ್ಮಗಳು ವಾಚಿಕ, ಐಂದ್ರಿಯಕ, ಮಾನಸಿಕ, ದೈಹಿಕ, ಯಾವ ಕರ್ಮಗಳಿದ್ದರೂ ಮೋಕ್ಷವಿಲ್ಲ. ಇನ್ನು ಉಪಾಸನ ಅದ್ಭುತವಾದದ್ದು. ಕೂತ ಕಡೆಯಲ್ಲಿ ಇಡೀ ಪ್ರಪಂಚದ ಜಾತಕವನ್ನ
ಹೇಳುವಂತಹ ಸಾಮರ್ಥ್ಯ. ಎಷ್ಟೋ ಜನ ಮಹಾತ್ಮರು ಮುಂದಿನ ಭವಿಷ್ಯವನ್ನೆಲ್ಲ ಹೇಳ್ತಾರೆ. ಮುಂದೆ ನಮ್ಮ ಭಾರತ ರಾಷ್ಟ್ರಕ್ಕೆ ಒಳ್ಳೇದಾಗುತ್ತೆ, ಮುಂದೆ ಭಾರತ ರಾಷ್ಟ್ರದಲ್ಲಿ ಎಲ್ಲ ಪ್ರಜೆಗಳು ನೆಮ್ಮದಿಯಾಗಿರ್ತಾರೆ ಅಂತ ಡೇಟ್ ಕೊಡ್ತಾರೆ. ಆಗುತ್ತೆ ಸಂತೋಷ. ಅವರ ಉಪಾಸನಾ ಬಲದಿಂದ, ಧ್ಯಾನ ಸಾಮರ್ಥ್ಯದಿಂದ ಅದ್ಭುತವಾದಂತಹ ಭವಿಷ್ಯವನ್ನು ಹೇಳ್ತಾರೆ. ತುಂಬಾ ಸಂತೋಷ. ಅವರಿಗೆ ಲಕ್ಷಗಟ್ಟಲೆ ಎಕರೆ ಜಮೀನು ಇರಬಹುದು, ಲಕ್ಷಾಂತರ ಶಿಷ್ಯರಿರ್ಬಹುದು, ಏನಿದ್ರೂ ಸಂತೋಷ. ನಮ್ಮ ಪ್ರಶ್ನೆ, ಅವನಿಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನೋದಯವಾಗಿದೆಯಾ? ಇಲ್ಲ. ಬ್ರಹ್ಮಜ್ಞಾನವಾಗಿಲ್ಲ ಅಂದ್ರೆ ಅವನಿಗೆ ಮೋಕ್ಷವಿಲ್ಲ. ಇದು ಇತಿ ವೇದಾಂತ ಡಿಂಡಿಮ ಹೀಗೆಂದು ವೇದಾಂತಗಳು ಸಾರುತ್ತವೆ ಎಂದು ಕೆಲವು ವಾಕ್ಯ ಕೊಟ್ಬಿಟ್ಟಿದ್ದಾರೆ ಪೂಜ್ಯರಾದ ಸದ್ಗುರು. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯಾನ ಬಹುನಾಶ್ರುತೇನ ಮುಂಡಕ ನ ಕರ್ಮಣ ಪ್ರಜಯಾಧನೇನ ತೈತ್ರಿಯ ನಾರಾಯಣ ತಮೇವ ವಿದಿತ್ವ ಅತಿ ಮೃತ್ಯುಮೇತಿ ನಾನ್ಯ ಪಂಥ ವಿದ್ಯತೆ ಜನಾಯ ಶ್ವೇತಾಶ್ವತರ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ಪುರುಷ ಸುಟ್ಟ. ಈ ತರ ಉಪನಿಷತ್ತುಗಳಲ್ಲಿ ವೇದಾಂತಗಳಲ್ಲಿ ಬ್ರಹ್ಮಜ್ಞಾನದಿಂದಲೇ ಮೋಕ್ಷ, ಬ್ರಹ್ಮಜ್ಞಾನದಿಂದ ಮೋಕ್ಷವೇ ಫಲ. ಇನ್ನೊಂದು ಪಾಯಿಂಟ್ ಹೇಳಿದ್ದು ಪೂಜ್ಯರಾದ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು, ಬ್ರಹ್ಮಜ್ಞಾನದಿಂದ ಗ್ಯಾರಂಟಿ ಮೋಕ್ಷ. ಬ್ರಹ್ಮಜ್ಞಾನದಿಂದ ಅವನಿಗೆ ಆಯುಷ್ಯ ಅಭಿವೃದ್ಧಿ ಆಗತ್ತ? ಬ್ರಹ್ಮಜ್ಞಾನಿಯಾದ ಅವನು 100 ವರ್ಷ ಬದುಕ್ತಾನ? ಇಲ್ಲ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಬ್ರಹ್ಮಜ್ಞಾನಿ ಪುಂಗವರು ಜೀವನ್ ಮುಕ್ತರು, ಅವರ ಪ್ರಾರಬ್ಧ 32 ವರ್ಷ. ಬ್ರಹ್ಮಜ್ಞಾನಿಯಾದಂಥವನು ದೊಡ್ಡ ಶ್ರೀಮಂತನಾಗಿ 50 ಕಾರು ಇಟ್ಕೋತಾನ? ಈ ಬೇಕು ಅಂತಿಲ್ಲ, ಇರಬಹುದು ಇಲ್ಲೇ ಇರಬಹುದು. ಎಲ್ಲಾ ಬ್ರಹ್ಮಜ್ಞಾನಿಗಳು ಕೂಡ ಆರೋಗ್ಯವಂತರಾಗಿರ್ಬೇಕು, ಎಲ್ಲ ಬ್ರಹ್ಮಜ್ಞಾನಿಗಳು ಕೂಡ ಜನಪ್ರಿಯರಾಗಬೇಕು ಅಂತಿಲ್ಲ. ಬ್ರಹ್ಮಜ್ಞಾನಕ್ಕೂ ಅವಿದ್ಯಾ ನಿವೃತ್ತಿಗೂ ಮೋಕ್ಷ ಪ್ರಾಪ್ತಿಗೂ ಇಷ್ಟೇ ಸಂಬಂಧ. ಆದ್ದರಿಂದ ನ ವರ್ಣಾಶ್ರಮ ಸಂಕೇತೈ ನ ಕರ್ಮೋಪಾಸನಾದಿಭಿ ಬ್ರಹ್ಮಜ್ಞಾನಂ ವಿನಾ ಮೋಕ್ಷ ಇತಿ ವೇದಾಂತ ಡಿಂಡಿಮ. ಇದು ವೇದಾಂತ ಡಿಂಡಿಮದಲ್ಲಿ ಒಂದು ಅತ್ಯಂತ ಶ್ರೇಷ್ಠವಾದ ಪ್ರಶಸ್ತವಾದ ಶ್ಲೋಕ. ಇದರಂತೆ ನಾವೆಲ್ಲರೂ ಕೂಡ ಬ್ರಹ್ಮಜ್ಞಾನಿಗಳಾಗೋಣ. ಅವಕಾಶ ಉಂಟು ನೋಡಿ. ಬ್ರಹ್ಮಜ್ಞಾನದಿಂದ ವಂಚಿತನಾಗುವುದಕ್ಕೆ ಯಾರಿಗೂ ಅವಕಾಶವಿಲ್ಲ. ಎಲ್ಲರೂ ಬ್ರಹ್ಮಜ್ಞಾನಿಗಳಾಗಬಹುದು, ಬ್ರಹ್ಮಜ್ಞಾನಿಗಳಾಗಿರಿ. ಬ್ರಹ್ಮಜ್ಞಾನ ಉಂಟಾಗುವುದಕ್ಕೆ ಕೆಲವು ಶಿಸ್ತುಗಳಿವೆ. ಶಮದಮಾದಿಗಳು, ವಿವೇಕ, ವೈರಾಗ್ಯ, ಸತ್ಯ, ಅಹಿಂಸಾ ಇತ್ಯಾದಿ ಸಹಜ. ಸತ್ಯೇನ ಲಭ್ಯಸ್ತಪಸಾಶೇಷ ಆತ್ಮ ಸಮ್ಯಜ್ಞಾನೇನ ಬ್ರಹ್ಮಚರ್ಯೇಣ ನಿತ್ಯಂ ಅಂತ ಶರೀರ ಜ್ಯೋತಿರ್ಮಯೋ ಹಿ ಶುಭ್ರ ಯಂ ಪಶ್ಯಂತಿ ಯತಯ ಕ್ಷೀಣ ದೋಷ. ಇಂತಹ ಸಾಧನಗಳನ್ನ ಅಳವಡಿಸಿಕೊಳ್ಳೋಣ. ಆದ್ದರಿಂದಲೇ ನಮ್ಮಲ್ಲಿ ಸನ್ಯಾಸಾಶ್ರಮ ಅಂತ ಮಾಡಿಬಿಟ್ಟು ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥರಿಗೆ ಅಧ್ಯಾತ್ಮ ಸಾಧನಗಳನ್ನ 100% ಅನುಷ್ಠಾನ ಮಾಡುವುದು ಕಷ್ಟ. ಏನಾದ್ರೂ ನಿಮಿತ್ತದಿಂದ ಸುಳ್ಳು ಹೇಳ್ಬೇಕಾಗತ್ತೆ, ಏನಾದ್ರೂ ನಿಮಿತ್ತದಿಂದ ಹಿಂಸೆ ಮಾಡ್ಬೇಕಾಗತ್ತೆ. ಸನ್ಯಾಸಿ ಅಂತ ಆಗ್ಬಿಟ್ರೆ ಯಾಕೆ ಸುಳ್ಳು ಹೇಳ್ಬೇಕು? ಸನ್ಯಾಸಿಯ ಜೀವನದಲ್ಲಿ ಒಂದು ಅನೃತವಿಲ್ಲ, ಒಂದು ಮೋಹವಿಲ್ಲ, ಯಾರಿಗೂ ದ್ರೋಹವಿಲ್ಲ, ಹಿಂಸೆ ಇಲ್ಲ. ಅಂತ ಮಹಾತ್ಮರಿಗೆ ಚಿತ್ತ ಶುದ್ಧಿಯುಂಟಾಗಿ ವೇದಾಂತ ವಾಕ್ಯ ವಿಚಾರದಿಂದ ಬ್ರಹ್ಮಜ್ಞಾನವು ಉಂಟಾಗಿ ಅಂಥವರು ಮುಕ್ತರಾಗುತ್ತಾರೆ ಎನ್ನುವ ಸಂದೇಶವನ್ನ ಇಂದಿನ ವೇದಾಂತ ಡಿಂಡಿಮದ ಶ್ಲೋಕದಲ್ಲಿ ನೃಸಿಂಹತೀರ್ಥ ಸರಸ್ವತಿಗಳು ತಿಳಿಸಿಕೊಟ್ಟಿದ್ದಾರೆ. ಇದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಂಡು ಧನ್ಯರಾಗೋಣ ಅಂತ ತಿಳಿಸುತ್ತ ಇಂದಿನ ಪ್ರವಚನದ ಸಾರಾಂಶ, ಬ್ರಹ್ಮಜ್ಞಾನದಿಂದಲೇ ಮೋಕ್ಷವೇ ಹೊರತು
ನಮ್ಮ ವರ್ಣ ಆಶ್ರಮ ಜಾತಿ ಇದರಿಂದಲ್ಲ. ಎಷ್ಟೇ ಉತ್ತಮ ಜಾತಿಯಲ್ಲಿರ್ಬೋದು, ಬ್ರಹ್ಮ ಜ್ಞಾನವಾಗದೆ ಹೋದರೆ ಖಂಡಿತ ಮೋಕ್ಷವಿಲ್ಲ. ಕರ್ಮೋಪಾಸನೆಗಳನ್ನ ಬೇಕಾದಷ್ಟು ಮಾಡಿರಬಹುದು, ಬರೀ ಕೇವಲ ಕರ್ಮೋಪಾಸನಾದಿಗಳಿಂದ ಮೋಕ್ಷವಿಲ್ಲ. ಬ್ರಹ್ಮಜ್ಞಾನವಾಗಬೇಕಾದರೆ ಅಂಥವರು ಶಮದಮಾದಿ ಸಂಪನ್ನರಾಗಬೇಕು, ಬ್ರಹ್ಮಜ್ಞಾನ ಉಂಟಾದರೆ ಮೋಕ್ಷ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಇಂದಿನ ವೇದಾಂತ ಡಿಂಡಿಮ ಪ್ರವಚನಕ್ಕೆ ಮಂಗಳವನ್ನು ಹೇಳ್ತಾ ಇದ್ದೇನೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.